ಆತ್ಮೀಯರೇ ಕರ್ನಾಟಕ ಜಾನಪದ ಅಕಾಡೆಮಿ ಬೆಂಗಳೂರು ಇವರ ಆಶ್ರಯದಲ್ಲಿ ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನ ರಿಜಿಶ್ ಉಡುಪಿ ಹಾಗೂ ಪ್ರಾದೇಶಿಕ ಜಾನಪದ ರಂಗಕಲೆಗಳ ಅಧ್ಯಯನ ಕೇಂದ್ರ ಉಡುಪಿ ಇವರ ಸಹಯೋಗದೊಂದಿಗೆ ಗಿರಿಜನ ಅಡಿಯಲ್ಲಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ವಿವಿಧ ಜಾನಪದ ಪ್ರಕಾರಗಳ ತರಬೇತಿ ಶಿಬಿರ ಇವತ್ತು ಉದ್ಘಾಟನೆಗೊಳ್ಳಿದೆ ಐದು ದಿನಗಳ ಕಾಲ ಈ ಕಾರ್ಯಕ್ರಮ ಇಲ್ಲಿ ನಡೆಯಲಿಕ್ಕಿದೆ ತರಬೇತಿ ಶಿಬಿರ ಇಲ್ಲಿ ನಡೀತದೆ ಈ ಒಂದು ತರಬೇತಿ ಶಿಬಿರದಲ್ಲಿ ನಮ್ಮ ಜೊತೆಯಲ್ಲಿ ಅಕಾಡೆಮಿಯ ಅಧ್ಯಕ್ಷರಾಗಿರ್ತಕ್ಕಂತಹ ಬಿ ಮಾತಾ ಬಿ ಮಂಜಮ್ಮ ಜೋಗತಿ ಅವರು ಇರ್ತಾರೆ ಹಾಗೆ ಅಕಾಡೆಮಿಯ ರಿಜಿಸ್ಟ್ರಾರ್ ನಮ್ರತ ಅವರು ಇರ್ತಾರೆ ಹಾಗೆ ಅಧಿಕಾರಿಗಳಾಗಿರ್ತಕ್ಕಂಥ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಡುಪಿ ಜಿಲ್ಲೆಯ ಸಹಾಯಕ ನಿರ್ದೇಶಕರಾಗಿರ್ತಕ್ಕಂತಹ ಬೆಕ್ಕೇರಿ ಅವರು ಸಹ ಇಲ್ಲಿರ್ತಾರೆ ಇವರೆಲ್ಲರ ಈ ಉಪಸ್ಥಿತಿಯಲ್ಲಿ ಸುಮಾರು ಐದು ಆರು ವಿಧದ ಪ್ರಕಾರದ ಜಾನಪದ ಕಲೆಗಳನ್ನು ಇಲ್ಲಿ ಹೇಳ್ಕೊಡ್ಲಿಕ್ಕೆ ನಮ್ಮ ಜೊತೆಗೆ ಗುರುಗಳು ನಮ್ಮ ಜೊತೆಯಲ್ಲಿದ್ದಾರೆ ಶ್ರೀ ಗಣೇಶ್ ಅವರು ಇಲ್ಲಿ ನಮ್ಮ ಜೊತೆಗೆ ಗುರುಗಳಾಗಿ ನಮ್ಮ ಜೊತೆಯಲ್ಲಿರ್ತಾರೆ ಕಲಾ ಪ್ರ ಕೊರಗರ ಡೋಲನ್ನು ಅವರು ಹೇಳ್ಕೊಡ್ತಾರೆ ಹಾಗೆ ಶೋಧನಾ ಅವರು ನಮ್ಮ ಜೊತೆಯಲ್ಲಿರ್ತಾರೆ ಮಾರುತಿ ಅವರು ಇರ್ತಾರೆ ನಮ್ಮ ಉಡುಪಿಯವರೇ ಆಗಿರ್ತಕ್ಕಂತಹ ರಮೇಶ್ ಕಲ್ಮಾಡಿ ಅವರು ನಮ್ಮ ಇರ್ತಾರೆ ಹಾಗೆ ಇನ್ನು ಹಲವು ಸೋಮೇಶ್ವರವರೇ ನಮ್ಮ ಜೊತೆಯಲ್ಲಿರ್ತಾರೆ ಹೀಗೆ ಹಲವು ಗುರುಗಳು ನಮ್ಮ ಜೊತೆಯಲ್ಲಿದ್ದು ಕಲಾ ಪ್ರಕಾರದ ಶಿಕ್ಷಣವನ್ನು ಅವರಿಗೆ ಕಲಿಸಿಕೊಳ್ಳಿದ್ದಾರೆ ಈಗ ಸಭಾ ಕಾರ್ಯಕ್ರಮ ನಡೀಲಿಕ್ಕಿದೆ ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿರ್ತಕ್ಕಂಥ ವೈ ಲಕ್ಷ್ಮಣ್ ಅಧ್ಯಕ್ಷರು ಮಹಾತ್ಮ ಜ್ಯೋತಿ ಬಾಪುಲೆ ಕಲಾವೇದಿಕೆ ಬೈಂದೂರ್ ನಮ್ಮ ಜೊತೆಯಲ್ಲಿದ್ದಾರೆ ಹಾಗೆ ಸಭಾಧ್ಯಕ್ಷತೆಯನ್ನು ವಹಿಸಿ ವಹಿಸಲಿರುವಂತಹ ಮಾತಾ ಬಿ ಮಂಜಮ್ಮ ಜೋಗತಿ ಅಧ್ಯಕ್ಷರು ಕರ್ನಾಟಕ ಜಾನಪದ ಅಕಾಡೆಮಿ ಬೆಂಗಳೂರು ಅತಿಥಿಗಳಾಗಿ ನಮ್ಮೊಂದಿಗೆ ಪ್ರೊಫೆಸರ್ ವರದೇಶ್ ಹಿರೇಗಂಗೆ ಅವರಿದ್ದಾರೆ ಸಂಯೋಜಕರು ಪ್ರಾದೇಶಿಕ ರಂಗಕಲೆಗಳ ಅಧ್ಯಯನ ಕೇಂದ್ರ ಉಡುಪಿ ಹಾಗೆ ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನದ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಯು ವಿಶ್ವನಾಥೆ ಅವರು ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಡುಪಿ ಜಿಲ್ಲೆಯ ಶ್ರೀ ಕುಮಾರ್ ಬೆಕ್ಕೇರಿಯವರು ಅಧ್ಯಕ್ಷರು ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನ ರಿಜಿಸ್ಟರ್ ಉಡುಪಿ ಇಲ್ಲಿಯ ಪ್ರೊಫೆಸರ್ ಶಂಕರ್ ಅವರು ಹಾಗೆ ಅಕಾಡೆಮಿಯ ಆಗಿರತಕ್ಕಂತಹ ನಮ್ರತಾ ಅವರು ಎನ್ ನಮ್ರತಾ ಅವರು ವೇದಿಕೆಗೆ ಆತ್ಮೀಯಾಗಿ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಬರಬೇಕು ಅಕಾಡೆಮಿ ಇತ್ತೀಚಿಗಷ್ಟೇ ಅಕಾಡೆಮಿಯ ಅಧ್ಯಕ್ಷರನ್ನು ಹಾಗೆ ಸದಸ್ಯರನ್ನು ಇತ್ತೀಚಿಗಷ್ಟೇ ಗೌರ್ಮೆಂಟ್ ಅಪಾಯಿಂಟ್ ಮಾಡಿರುವಂಥದ್ದು ಈ ವರ್ಷ ನಮ್ಮ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಅಕಾಡೆಮಿಗಳು ಹಲವಾರು ಅಕಾಡೆಮಿಗಳು ಇದೆ ಅದರಲ್ಲಿ ಪ್ರಪ್ರಥಮವಾರಿಗೆ ಒಬ್ಬ ಟ್ರಾನ್ಸ್ಜೆಂಡರ್ ತೃತೀಯ ಲಿಂಗಿಯನ್ನು ಈ ವರ್ಷ ನಮ್ಮ ಸರ್ಕಾರ ಮಾಡಿ ಅಪಾಯಿಂಟ್ ಮಾಡಿರ್ತಾರೆ ಮಾತಾ ಅಮ್ರ ಮಂಜಮ್ಮ ಜೋಗತಿ ನಮಗೆಲ್ಲರಿಗೂ ತುಂಬ ಹೆಮ್ಮೆ ಉಡುಪಿಗೆ ಅವರು ಚಿರಪರಿಚಿತರು ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ ಅಕಾಡೆಮಿಯ ಈ ವರ್ಷದ ಪ್ರಪ್ರಥಮ ಕಾರ್ಯಕ್ರಮ ಉಡುಪಿಯಲ್ಲಿ ಆಗ್ತಾ ಇರೋದು ಅದು ಒಂದು ವಿಶೇಷ ಹಾಗಾಗಿ ನಾವು ಇದಕ್ಕೆ ತುಂಬ ಸಂತೋಷ ಪಡ್ತೀವಿ ಕಾರ್ಯಕ್ರಮ ಪ್ರಾರಂಭದಲ್ಲಿ ನಾಡಗೀತೆಯೊಂದಿಗೆ ಪ್ರಾರಂಭವಾಗ್ತದೆ ವಸಂತಿ ಶೆಣೆ ಹಾಗೂ ರಾಮಾಂಜಿಯವರು ಈ ಕ ನಾಡಗೀತೆಯನ್ನು ಪ್ರಸ್ತುತಪಡಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ ಜೈ ಭಾರತ ಜನನಿಯತನು ಜಾತೆ जय हे कर्नाटक माते जय सुन्दर न दिवन नाडे जय हे रसऋषि बीडे भूदेव युटद नवमणे राघव चन्द्रदघव मधुसूदनरवत भारत जननिय तनुजाते जै तनु भारत तनुजाते जय हे कर्नाटक माते जननीय जोगुड वेद जननिय जननी जीव निसुरिनगिरि साले निन्नय माले कपिल पतञ्जल गौतम जिननुत भारत जननियतनु जाते जय हे कर्नाटकमाते शङ्करमनुजविद्यारण्या बसवेश्वर मध्वरदिव्यारण्या रन्नषडक्षरपुन्ना जन्ना ಕಬ್ಬಿಗ ಹೃದಿಸಿದ ಮಂಗಳ ದಾಮ ಕವಿ ಕೋಗಿಲೆಗಳ ಪುಣ್ಯ ರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯತನುಜಾತೆ ಜಯ ಹೇ ಕರ್ನಾಟಕ ಮಾತೆ तैलपवैसलराळिदनाडे लङ्कण कणरनेिन बीडे कृष्णशरावति तुङ्गा कावेर्यवरङ्गा चैतन्यपरमहंस विवेकर भारतजननियतनुजाते जय हे कर्णाटकमाते ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ರುದ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಗಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ भारत जननीय तनु जाते जय हे कर्नाटक माते जय सुंदर नदी वन गाड़े जय हे रस ऋषि जय भारत जन जाते जय हे कर्नाटक माते जय हे कर्नाटक माते जय हे कर्नाटक माते ಧನ್ಯವಾದಗಳು ವಸಂತೀ ಶೆಣೆ ಹಾಗೂ ಅವರಿಗೆ ಈಗ ಎಲ್ಲರನ್ನು ಸ್ವಾಗತಿಸಲಿಕ್ಕಿದ್ದಾರೆ ಜಾನಪದ ಅಕಾಡೆಮಿ ಕರ್ನಾಟಕ ಜಾನಪದ ಅಕಾಡೆಮಿಯ ರಿಜಿಸ್ಟರ್ ಆಗಿರ್ತಕ್ಕಂಥ ಎನ್ ನಮ್ರತಾ ಅವರು ಎಲ್ಲರಿಗೂ ನಮಸ್ಕಾರ ಇಂದು ಕರ್ನಾಟಕ ಜಾನಪದ ಅಕಾಡೆಮಿ ಬೆಂಗಳೂರು ವತಿಯಿಂದ ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನ ಉಡುಪಿ ಹಾಗೂ ಪ್ರಾದೇಶಿಕ ಜಾನಪದ ರಂಗಕಲೆಗಳ ಅಧ್ಯಯನ ಕೇಂದ್ರ ಉಡುಪಿ ಇವರ ಸಹಯೋಗದಲ್ಲಿ ಗಿರಿಜನ ಉಪಯೋಜನೆ ಅಡಿಯಲ್ಲಿ ಪರಿಶಿಷ್ಟ ಪಂಗಡದ ಶಿಬಿರಾರ್ಥಿಗಳಿಗೆ ವಿವಿಧ ಜಾನಪದ ಪ್ರಕಾರಗಳ ತರಬೇತಿ ಶಿಬಿರದ ಉದ್ಘಾಟನಾ ಸಮಾರಂಭವನ್ನು ಈ ಸಭಾಭವನದಲ್ಲಿ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮ ದಿನಾಂಕ ಇಪ್ಪತ್ತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತರವರೆಗೆ ಒಟ್ಟು ಐದು ದಿನಗಳ ಕಾಲ ನಡೆಯುತ್ತೆ ಈ ಕ ಸಮಾರಂಭಕ್ಕೆ ಆಗಮಿಸಿರುವಂತಹ ಶ್ರೀ ವೈ ಲಕ್ಷ್ಮಣ್ ಅಧ್ಯಕ್ಷರು ಮಹಾತ್ಮ ಜ್ಯೋತಿಬಾ ಪುಲೆ ಕಲಾವೇದಿಕೆ ಬೈಂದೂರು ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಕರ್ನಾಟಕ ಜಾನಪದ ಅಕಾಡೆಮಿಯ ಅಧ್ಯಕ್ಷರಾಗಿರುವ ಮಾತಾ ಬಿ ಮಂಜಮ್ಮ ಜೋಗತಿಯವರಿಗೂ ಸಹ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದರು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವ ಪ್ರೊಫೆಸರ್ ವರದೇಶ್ ಹಿರೇಗಂಗೆ ಸಂಯೋಜಕರು ಪ್ರಾದೇಶಿಕ ರಂಗಕಲೆಗಳ ಅಧ್ಯಯನ ಕೇಂದ್ರ ಉಡುಪಿ ಇವರಿಗೂ ಸಹ ಹೃತ್ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಶ್ರೀ ಯು ವಿಶ್ವನಾಥ್ ಶೆಣೈ ಗೌರವಾಧ್ಯಕ್ಷರು ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನ ಉಡುಪಿ ಇವರೂ ಸಹ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಕಾರ್ಯಕ್ರಮಕ್ಕೆ ಈ ಸಭಾಭವನವನ್ನು ವ್ಯವಸ್ಥೆಗೊಳಿಸಿರುವಂತಹ ಸಹಾಯಕ ನಿರ್ದೇಶಕರು ಕನ್ನಡ ಸಂಸ್ಕೃತಿ ಇಲಾಖೆ ಉಡುಪಿ ಶ್ರೀ ಕುಮಾರ್ ಬೆಕ್ಕೇರಿ ಸರ್ ಅವರು ಸಹ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಗೂ ಸಹ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಪ್ರೊಫೆಸರ್ ಶಂಕರ್ ಅಧ್ಯಕ್ಷರು ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನ ಉಡುಪಿ ಇವರು ಸಹ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮುಖ್ಯವಾಗಿ ನೀವುಗಳು ಬಂದಿದ್ದೀರಿ ಸಹಾಯಕರು ತರಬೇತಿ ನೀಡುವ ಗುರುಗಳು ಹಾಗೂ ಶಿಬಿರಾರ್ಥಿಗಳು ನೀವೆಲ್ಲರೂ ಬಂದಿದ್ದೀರಿ ಇಂದು ಕೊರಗರ ಡೋಲು ಸಿದ್ದಿ ಡಮಾಮಿ ನೃತ್ಯ ಮಲ್ಲಕಂಬ ಕಂಗೀಲು ನೃತ್ಯ ಡೊಳ್ಳು ಕುಣಿತ ಈ ಕಲಾ ಪ್ರಕಾರಗಳನ್ನು ಇಲ್ಲಿ ಶಿಬಿರ ಆಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಇವುಗಳನ್ನು ಕಲಿಯಲು ಬಂದಿರುವಂತಹ ಎಲ್ಲ ಶಿಬಿರಾರ್ಥಿಗಳಿಗೂ ಕಲಿಸಲು ಬಂದಿರುವಂತಹ ಗುರುಗಳಿಗೂ ಅವರ ಸಹಾಯಕರಿಗೂ ಎಲ್ಲರಿಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಕಾರ್ಯಕ್ರಮಕ್ಕೆ ವಾರ್ತಾಧಿಕಾರಿಗಳು ಸಹ ಬಂದಿದ್ದಾರೆ ಅವರಿಗೂ ಸಹ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಕಾರ್ಯಕ್ರಮ ನೇರವಾಗಿ ಉದ್ಘಾಟನೆಗೆ ಉದ್ಘಾ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕಿದ್ದಾರೆ ಅಧ್ಯಕ್ಷರು ಮಹಾತ್ಮ ಜ್ಯೋತಿ ಬಾಪುಲೆ ಕಲಾವೇದಿಕೆ ಬೈಂದೂರು ಇದರ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ವೈ ಲಕ್ಷ್ಮಣವರು ಲಕ್ಷ್ಮಣವರು ಹಲವಾರು ವರ್ಷಗಳಿಂದ ಜಾನಪದ ಜಾನಪದ ಕಲೆಯನ್ನು ಕಲೆಯಲ್ಲಿ ತೊಡಗಿಸಿಕೊಂಡವರು ಹಲವಾರು ಜಾನಪದ ಕಲಾ ಪ್ರಕಾರಗಳನ್ನು ಕಲಿಸಿಕೊಡುವುದು ಕೂಡ ಅವರ ಸಂಸ್ಥೆಯಲ್ಲಿ ನಡೆಸ್ಕೊಂಡು ಬಂದಿರೋರು ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕಿದ್ದಾರೆ ಬಾರಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದಾರೆ ಮಂಜಮ್ಮ ಜೋಗತಿಯವರು ಡೋಲನ್ನು ಬಾರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಕರ್ನಾಟಕ ಜನಪದ ಅಕಾಡೆಮಿ ಬೆಂಗಳೂರು ಸಹಯೋಗ ಸಾಂಸ್ಕೃತಿಕ ವಿಶ್ವ ಪ್ರತಿಷ್ಠಾನ ರೀ ಉಡುಪಿ ಪ್ರಾದೇಶಿಕ ಜನಪದ ಕಲೆ ರಂಗಕಲೆ ಅಧ್ಯಯನ ಕೇಂದ್ರ ಉಡುಪಿ ಗಿರಿಜನ ಉಪಯೋಜನೆಯಡಿ ಪರಿಶಿಷ್ಟ ಪಂಗಡ ಶಿಬಿರಾರ್ಥಿಗಳಿಗೆ ವಿವಿಧ ಜನಪದ ಪ್ರಕಾರಗಳ ತರಬೇತಿ ಶಿಬಿರ ಈ ಒಂದು ವೇದಿಕೆಯಲ್ಲಿ ಇರತಕ್ಕಂಥ ವೇದಿಕೆಯ ಅಧ್ಯಕ್ಷತೆ ವಹಿಸುತ್ತಿದ್ದ ಮಾತಾ ಬಿ ಮಂಜಮ್ಮ ಜೋಗತ್ತಿಯವರೇ ಹಾಗೂ ಪ್ರೊಫೆಸರ್ ವರದೇಶ್ ಹಿರರಂಗೆಯವರೇ ಶ್ರೀ ಯು ವಿಶ್ವನಾಥ್ ಅವರೇ ಶ್ರೀ ಕುಮಾರ್ ಬೆಕ್ಕೇರಿಯವರೇ ಪ್ರೊಫೆಸರ್ ಶಂಕರ್ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನನ್ನ ಬಂಧುಗಳು ರಾಜ್ಯದ ಹಲವು ಜಿಲ್ಲೆಗಳಿಂದ ಬಂದಂಥ ಎಲ್ಲ ಶಿಬಿರಾರ್ಥಿಗಳೇ ಸ್ನೇಹಿತರೆ ಗಿರಿಜನ ಅಂತ ಹೇಳಿದ್ರೆ ನಾವೆಲ್ಲರೂ ಸಹ ಕಾಡಿನ ತಪ್ಪಲಲ್ಲಿ ವಾಸಿಸಿದವರು ನಮ್ಮ ಈ ಜನಪದ ಪರಿಕರಗಳನ್ನು ನಾವು ನಮ್ಮ ಸಂತೋಷದ ಸಮಯಗಳಲ್ಲಿ ಅಥವಾ ಸಂಭ್ರಮದಲ್ಲಿ ಮದುವೆಗಳಲ್ಲಿ ಅಲ್ಲದೆ ದುಃಖವಾದಾಗ ಸಹ ನಾವು ನಮ್ಮ ಪರಿಕರವನ್ನು ಬಾರಿಸುವುದರ ಮುಖೇನ ನಮ್ಮ ಎಲ್ಲ ನೋವುಗಳನ್ನು ನಲಿಗಳನ್ನು ಮರಿತಿದ್ದೇವೆ ಎಲ್ಲೋ ಒಂದು ಕಡೆ ಕಾಡಿನ ಮೂಲಿ ಮೂಲೆಗಳಲ್ಲಿ ಕಾಡಿನ ಪ್ರಾಣಿಗಳ ಶಬ್ದವನ್ನು ಅಥವಾ ಅವು ಕೂವ ಧ್ವನಿಯನ್ನು ನಾವು ಅನುಕರಿಸಿ ಮಾತನಾಡುತ್ತಾ ಅವುಗಳನ್ನು ಮಾತನಾಡಿಸುತ್ತಾ ಕಾಡಿನಲ್ಲಿ ಬೆಳೆದಂತಹ ಬಿದಿರು ಕೊಂಬೆಗಳ ಮರಗಳನ್ನು ಉಪಯೋಗಿಸಿ ಈ ರೀತಿಯ ಪರಿಕರಗಳನ್ನು ತಯಾರಿಸಿಕೊಂಡು ನಮ್ಮ ಹಿರಿಯರ್ಜರು ಹಿರಿಯ ಜೀವಿಗಳು ನಮಗೆ ನಮ್ಮದೇ ಆದಂಥ ಪರಿಕರಗಳನ್ನು ನಮ್ಮ ಕೈ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಈ ದಿನಗಳಲ್ಲಿ ನಾವು ಅದನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನಗಳು ಮಾಡಬೇಕಾಗಿದೆ ಯಾಕಂದರೆ ಬದಲಾದ ಬದಲಾದಂತಹ ಕಾಲಘಟ್ಟದಲ್ಲಿ ಇದು ತುಂಬ ನಶಿಸಿ ಹೋಗುವಂಥ ಸ್ಥಿತಿಯಲ್ಲಿದೆ ಆ ನಿಟ್ಟಿನಲ್ಲಿ ಇಲಾಖೆ ನಮ್ಮ ಜನಪದ ಕರ್ನಾಟಕ ಜನಪದ ಅಕಾಡೆಮಿಯವರು ತುಂಬ ಬಹಳ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ಎಲ್ಲೋ ಎಲೆಮರೆಯಾಗಿ ಮರೆ ಅಡಗಿರುವ ಪ್ರತಿಭೆಗಳನ್ನು ಒಂದು ವೇದಿಕೆಯಲ್ಲಿ ಅವರಿಗೆ ಒಂದು ವ್ಯವಸ್ಥಿತವಾದ ಒಂದು ಗುರುಗಳ ಮುಖೇನ ಈ ಒಂದು ತರಬೇತಿಯನ್ನು ನೀಡುವುದರ ಮುಖೇನ ಈ ಒಂದು ಕಲೆ ನಶಿಸುವ ಕಲೆ ಮುಂದಿನ ಜನಾಂಗಕ್ಕೂ ನಾವು ತೋರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಬಹಳ ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅಂತ ಅನಿಸ್ತಿದ್ದೆ ನನ್ನ ಅನಿಸಿಕೆ ಇವತ್ತು ನಾವು ನೆರೆ ರಾಷ್ಟ್ರದಲ್ಲಿ ನೋಡ್ತಿದ್ದೇವೆ ಕೊರೋನಾ ಅಂತ ಒಂದು ವೈರಸ್ನಿಂದ ಅಲ್ಲಿ ಜನಗಳು ಎಲ್ಲ ಇವತ್ತು ಬಂದಿಯಾಗಿದ್ದಾರೆ ಪ್ರಾಣಿ ಪಕ್ಷಿಗಳು ಸ್ವಚ್ಛಂದವಾಗಿ ತಿರುಗ್ತಾ ಇದ್ದೇವೆ ಇದರ ಅರ್ಥ ಎಷ್ಟೇ ಬದುಕು ಎಷ್ಟು ಅರ್ಥವನ್ನು ನಮಗೆ ಕಲಿಸ್ತಿದೆ ಅನ್ನೋದು ನಾವು ತಿಳ್ಕೊಳ್ಬೇಕು ನಾವೆಲ್ಲೋ ಒಂದು ಕಡೆ ನಾವು ಕಾಡಿನಲ್ಲಿ ಈ ಪ್ರಕೃತಿಗೆ ಮಾರಕವಾಗಿ ನಾವು ಏನೋ ಒಂದು ಕೆಲಸಗಳನ್ನು ಮಾಡ್ತಿದ್ದೇವೆ ಅದಕ್ಕೆ ತದ್ವಿರುದ್ಧವಾಗಿ ನಾವು ಇವತ್ತು ಬಂದಿಯಾಗಿದ್ದೇವೆ ಪ್ರಾಣಿಗಳು ಪಕ್ಷಿಗಳು ಸ್ವಚ್ಛಂದವಾಗಿ ತಿರುತ್ತಿದ್ದೇವೆ ಅದೇ ರೀತಿ ಈ ಒಂದು ಬುಡಕಟ್ಟು ಜನಾಂಗಗಳು ಸಹ ನಾವು ಸ್ವಚ್ಛಂದವಾಗಿ ನಮ್ಮ ಪರಿಕರವನ್ನು ಉಳಿಸ್ಕೊಳ್ಳುವ ಬೆಳೆಸ್ಕೊಳ್ಳುವ ನಿಟ್ಟಿನಲ್ಲಿ ಸಹ ಇಲಾಖೆವಾರುಗಳು ಇಲಾಖೆಗಳು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನಾವೆಲ್ಲರೂ ಸಹ ನೀವೆಲ್ಲ ಶಿಬಿರಾರ್ಥಿಗಳು ಏನು ಬಂದಿದ್ದೀರಿ ನೀವು ನಿಮ್ಮಲ್ಲಿ ಯಾವುದೇ ಮನಸ್ಸಿನಲ್ಲಿ ದುಗಡು ದುಮ್ಮಾನಗಳನ್ನು ಇದ್ದರೂ ಸಹ ಬಿಟ್ಟು ಬಂದು ಬಿಟ್ಟು ನೀವೆಲ್ಲ ಊರನ್ನು ಬಿಟ್ಟು ಇಲ್ಲಿಗೆ ಬಂದಿದ್ದೀರಿ ಏನೋ ಕಲಿಬೇಕಂತ ಬಂದಿದ್ದೀರಿ ಹಂಬಲದಿಂದ ಬಂದಿದ್ದೀರಿ ನೀವು ಆ ಏನೇ ದುಡುಕು ದುಮ್ಮಾನಗಳನ್ನು ಇದ್ದರೂ ಸಹ ಅಲ್ಲಿ ಬದಿ ಸರಿಸಿ ನೀವು ಇವತ್ತು ಒಂದು ವಾರಗಳು ಇಲ್ಲಿ ಉಳಿಲಿಕ್ಕೆ ಬಂದಿದ್ದೀರಿ ಈ ಒಂದು ಸಂಪೂರ್ಣವಾದ ಈ ಕಾರ್ಯಕ್ರಮದ ಪ್ರಯೋಜನವನ್ನು ನೀವು ಪಡ್ಕೊಳ್ಬೇಕು ನಿಮ್ಮ ನಿಮ್ಮ ಕಲಾ ಪರಿಕರ ಅಥವಾ ಕಲಾ ಪ್ರತೀತಿ ಏನಿದೆ ಅದನ್ನು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಮತ್ತು ಮುನ ಮುಂದಿನ ಒಂದು ಜನಾಂಗಕ್ಕೆ ಅದನ್ನು ನಾವು ಕೊಡುಗೆಯಾಗಿ ನೀಡಬೇಕು ನೀಡಬೇಕಂತ ಹೇಳಿದ್ರೆ ನಾವೆಲ್ಲರೂ ಸಹ ಇದನ್ನು ನಮ್ಮ ಹಿರಿಯರು ಹಿರಿಯರು ಹಿರಿಯರ್ಜರು ಏನಾಗಿ ನಮ್ಗೆ ಕೊಟ್ಟಿದ್ದಾರೆ ಅದನ್ನು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ನಾವು ಇದನ್ನು ಪುನಃ ಪುನರಾವರ್ತನೆ ಮಾಡ್ಕೊಳ್ತಾ ಕಲಿಯೋ ಒಂದು ಪ್ರಯತ್ನ ನಾವು ಮಾಡಬೇಕಂತ ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಹತ್ರ ವಿನಂತಿಗೊಳಿಸ್ತೇನೆ ವಿನಂತಿ ಮಾಡ್ಕೊಳ್ತಿದ್ದೇನೆ ಬಂಧುಗಳೇ ನಾನು ಒಂದು ಕೊರಗ ಸಮುದಾಯದಲ್ಲಿ ಹುಟ್ಟಿದ್ದು ಹುಟ್ಟಿದವನು ಈ ಜಿಲ್ಲೆಯ ಅತ್ಯಂತ ತುಳಿತಕ್ಕೆ ಒಳಪಟ್ಟಂಥ ಒಂದು ಜನಾಂಗದವನು ಈ ದೇಶದಲ್ಲಿ ನೀವು ನಾವು ಕಾಣ್ತೇವೆ ಪರಿಶಿಷ್ಟ ಜಾತಿಯವರನ್ನು ಮಾತ್ರ ಬಹಳ ಅಸ್ಪೃಶ್ಯರಾಗಿ ಕಾಣುವಂಥದ್ದು ನಾವು ನೋಡ್ತಿದ್ದೇವೆ ಈ ದೇಶದಲ್ಲಿ ಎಲ್ಲೂ ಸಹ ಎಲ್ಲೂ ಸಹ ಪ್ರಿಮಿ ಪ್ರಿಮಿಟಿವ್ ಟ್ರೈಬನ್ನು ಅಸ್ಪೃಶ್ಯರಾಗಿ ಎಲ್ಲೂ ಕಾಣುವುದಿಲ್ಲ ಆದರೆ ದುರಂತ ನಮ್ಮ ರಾಜ್ಯದ ಅತ್ಯಂತ ಮುಂದುವರೆದ ಶಿಕ್ಷಣದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಂಥ ಇರುವ ಜಿಲ್ಲೆ ಉಡುಪಿ ಮತ್ತು ಮಂಗಳೂರು ಜಿಲ್ಲೆಗಳಲ್ಲಿ ಪರಿಶಿಷ್ಟ ಪಂಗಡದವರಾದಂಥ ನಾವು ಕೊರಗರು ಇವತ್ತು ಅತ್ಯಂತ ತುಳುತಕ್ಕೆ ಒಳಪಟ್ಟು ಅತ್ಯಂತ ಅಸ್ಪೃಶ್ಯರಾಗಿ ನಮ್ಮನ್ನು ಕಾಣ್ತಿದ್ದಾರೆ ಅದು ಯಾವುದು ದುರಂತನೋ ಗೊತ್ತಿಲ್ಲ ಹಲವಾರು ಕಾರ್ಯಕ್ರಮದಲ್ಲೂ ಸಹ ನಾವು ತುಂಬ ಪ್ರೊಫೆಸರ್ಗಳು ನಮಗಿಂತ ಹೆಚ್ಚಿನ ಇವತ್ತಿನ ವೇದಿಕೆಯಲ್ಲಿ ನಾವು ನೋಡ್ತಿದ್ದೇವೆ ನಮ್ಮ ತುಂಬ ಹಿರಿಯರಿದ್ದಾರೆ ಇದ್ದಾರೆ ಅವರ ಮಧ್ಯದಲ್ಲಿ ನಾನು ಇವತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೇನೆ ಅಂತ ಹೇಳಿದರೆ ಮಾತ ಅಮ್ಮ ಅಮ್ಮನವರ ಒಂದು ಈ ಒಂದು ವೇದಿಕೆಯಲ್ಲಿ ಅವರ ಅವರೊಂದಿಗೆ ನಾವು ವೇದಿಕೆ ಹಚ್ಚು ಹಚ್ಚಿಕೊಂಡು ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿದ ನನ್ನ ಪೂರ್ವಜನ್ಮದ ಪುಣ್ಯ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೀನಿ ಅದೇ ರೀತಿ ಸಮುದಾಯದ ಈ ಒಂದು ಕೊರಗ ಸಮುದಾಯ ಅತ್ಯಂತ ತುಳಿತಕ್ಕೆ ಒಳಪಟ್ಟು ಈ ಒಂದು ಎರಡು ಜಿಲ್ಲೆ ಜಿಲ್ಲೆಗಳಲ್ಲಿ ಯಾಕೆ ನಮ್ಮನ್ನು ಈ ರೀತಿ ಅಸ್ಪೃಶ್ಯರಾಗಿ ಕಾಣ್ತಾರೋ ಅಂತ ಗೊತ್ತಿಲ್ಲ ಆದರೆ ಈ ಒಂದು ಸಮುದಾಯ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಎಲ್ಲ ವಿಚಾರದಲ್ಲೂ ಸಹ ಇನ್ನೂ ತುಂಬ ತುಂಬ ಹಿಂದೆ ಇಳಿದಿದೆ ಹಿಂದೆ ಇದೆ ಆ ನಿಟ್ಟಿನಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆ ಇವತ್ತು ಏನು ಒಂದು ಈ ಒಂದು ಜನಾಂಗದ ಈ ಒಂದು ಬುಡಕಟ್ಟು ಜನಾಂಗದ ಅಭಿವೃದ್ಧಿಯ ಅಥವಾ ಅವರು ಅನುಭವಿಸಿಕೊಂಡು ಬಂದಂಥ ಅವರು ಸಂಭ್ರಮಿಸಿಕೊಂಡು ಬಂದಂಥ ಕಲಾ ಪ್ರಕಾರಗಳನ್ನು ಉಳಿಸುವ ನಿಟ್ಟಿನಲ್ಲಿ ಯಾವ ರೀತಿ ಈ ಒಂದು ಶಿಬಿರಗಳನ್ನು ಮಾಡ್ತಾ ಇದೆ ಅದೇ ರೀತಿ ನಮ್ಮ ರಾಜ್ಯ ಸರ್ಕಾರವೂ ಸಹ ಈ ಇಂಥ ಒಂದು ಹಿಂದುಳಿದ ಪಂಗಡಗಳನ್ನು ಸಹ ಸಮಾಜದ ಮುಖ್ಯ ಮುಖ್ಯವಾಹಿನಿಗೆಧರಿಗೂ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕಂತ ಹೇಳ್ಕೊಳ್ತಾ ಈ ಒಂದು ಸಂದರ್ಭದಲ್ಲಿ ನನಗೆ ಅವಕಾಶವನ್ನು ಎರಡು ಮಾತಾಡಲಿಕ್ಕೆ ನನ್ನ ಅನಿಸಿಕೆಗಳನ್ನು ಹಂಚಿಕೊಳ್ಳಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಸಹ ಹೊಂದಿಸಿಕೊಳ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ ಜೈದೇವ್ ಧನ್ಯವಾದಗಳು ವೈ ಲಕ್ಷ್ಮಣ್ ಅವರಿಗೆ ನಮ್ಮ ಜೊತೆಯಲ್ಲಿ ಇವತ್ತು ಮುಖ್ಯ ಅತಿಥಿಗಳಾಗಿ ಪ್ರೊಫೆಸರ್ ವರದೇಶ್ ಅವರಿದ್ದಾರೆ ಸಂಯೋಜಕರು ಪ್ರಾದೇಶಿಕ ರಂಗಕಲೆಗಳ ಅಧ್ಯಯನ ಕೇಂದ್ರ ಉಡುಪಿ ಈ ಒಂದು ಇಲ್ಲಿ ಕಾರ್ಯಕ್ರಮ ಇಲ್ಲಿ ಮಾಡಬೇಕು ಅಂತ ಹೇಳ್ಕೊಂಡು ಅಮ್ಮ ಮಂಜಮ್ಮ ಜೋಗತಿ ಅವರು ಅಕಾಡೆಮಿ ಅಧ್ಯಕ್ಷ ನಮ್ಮಂತ ಕೇಳ್ಕೊಂಡಾಗ ನಾವು ಇಮಿಡಿಯೇಟು ಈ ಕಾರ್ಯಕ್ರಮ ಮಾಡಬೇಕು ಹೇಳಿ ಇಷ್ಟು ದೊಡ್ಡ ಕಾರ್ಯಕ್ರಮ ಹೇಗೆ ಮಾಡೋದಪ್ಪ ಅಂತೇಳಿ ಫಸ್ಟ್ ಪ್ರಪ್ರಥಮವಾಗಿ ಕುಮಾರ್ ಬೆಕ್ಕೇರಿ ಸರ್ ಅವರಲ್ಲಿ ಕೇಳ್ಕೊಂಡ್ವಿ ಆಗ ಅವರು ನಮಗೆ ಒಳ್ಳೆ ರೀತಿಯಿಂದ ಸ್ಪಂದಿಸಿ ಈ ಕಾರ್ಯಕ್ರಮವನ್ನು ಇಲ್ಲೇ ಮಾಡುವ ಅಂಥೇಳಿ ಹೇಳಿದರು ನಮಗೆ ಅರ್ಧ ಕೆಲಸ ಆದಾಗೆ ಆಯಿತು ಅವಾಗ ಇನ್ನು ಅರ್ಧ ಕೆಲಸ ನಮಗೆ ಪ್ರಾದೇಶಿಕ ರಂಗ ಅಧ್ಯಯನ ಕೇಂದ್ರದ ಸಹಕಾರ ಬೇಕಿತ್ತು ನಾಡಿದ್ದು ಇದರ ಉತ್ಸವ ಹಬ್ಬ ನಡೆಯುವಂಥದ್ದು ನಿಮ್ಮೆಲ್ಲ ಶಿಬಿರಾರ್ಥಿಗಳ ಬೇರೆ ಬೇರೆ ಕಲಾ ಪ್ರಕಾರಗಳು ಅಲ್ಲಿ ಪ್ರದರ್ಶನಗೊಳ್ಳಿಕಿದೆ ಆ ಕಾರ್ಯಕ್ರಮವನ್ನು ನಾವು ಎಮ್ ಜಿ ಎಮ್ನಲ್ಲಿ ಮಾಡ್ತಾಯಿದ್ದೀವಿ ಇಪ್ಪತ್ತೆಂಟನೇ ತಾರೀಕು ಆ ಕಾರ್ಯಕ್ರಮ ಅಲ್ಲಿ ನಡೆಸಬೇಕಾದ್ರೆ ನಮಗೆ ವರದೇಶ್ ಸರ್ ಅವರ ಸಹಾಯ ಅಗತ್ಯವಾಗಿತ್ತು ನಾವು ಕೇಳ್ಕೊಂಡಾಗ ತುಂಬ ಸಂತೋಷದಿಂದ ಅವರೊಪ್ಪಿ ನಮ್ಮ ಜೊತೆಯಲ್ಲಿ ಭಾಗಿಯಾಗಿದ್ದಾರೆ ಅವರಿಗೆ ವೇದಿಕೆ ಬರಬೇಕು ಸರ್ ಮುಖ್ಯವಾಗಿ ಇಂಥದೊಂದು ಕಾರ್ಯಕ್ರಮ ಅದು ಉಡುಪಿಯಲ್ಲಿ ಆಗಬೇಕು ಇಷ್ಟು ದೊಡ್ಡ ಕಾರ್ಯಕ್ರಮ ಉಡುಪಿಯಲ್ಲಿಯೇ ಆಗಬೇಕು ಎನ್ನುವ ಒಂದು ತಾಯಿಯ ವಾತ್ಸಲ್ಯದಿಂದ ಈ ನಿರ್ಧಾರವನ್ನು ತೆಗೆದುಕೊಂಡು ಇವತ್ತು ಈ ಕಾರ್ಯಕ್ರಮಕ್ಕೆ ಕಾರಣವಾಗಿರುವ ಅಕಾಡೆಮಿ ಅಧ್ಯಕ್ಷರು ಕಾರ್ಯಕ್ರಮದ ಅಧ್ಯಕ್ಷರು ಆಗಿರುವ ಅಮ್ಮ ಬಿ ಮಂಜಮ್ಮ ಜೋಗತಿಯವರೇ ಮಹಾತ್ಮ ಜ್ಯೋತಿಬಾ ಫುಲೆ ಬಹಳ ದೊಡ್ಡ ವ್ಯಕ್ತಿ ಗಾಂಧೀಜಿಗಿಂತ ಮೊದಲೇ ಅವರು ಮಹಾತ್ಮರಾದವರು ಅವರು ಅವರ ಹೆಸರಿನಲ್ಲಿ ಇರುವ ಈ ಕಲಾವೇದಿಕೆ ಬೈಂದೂರು ಅದರ ಅಧ್ಯಕ್ಷರಾಗಿರುವ ವೈ ಲಕ್ಷ್ಮಣ್ ನೀವು ಅನೇಕ ಮಹತ್ವದ ಮಾತುಗಳನ್ನು ಹೇಳಿದಿರಿ ಹಾಗೆಯೇ ಈ ಒಟ್ಟು ಕಾರ್ಯಕ್ರಮಕ್ಕೆ ಉದಾರವಾಗಿ ಸಹಕಾರವನ್ನು ನೀಡ್ತಾ ಇರುವ ಒಳ್ಳೆಯ ಕೆಲಸ ಮಾಡ್ತಾ ಇರುವ ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನದ ಗೌರವಾಧ್ಯಕ್ಷರಾಗಿರುವ ಯು ವಿಶ್ವನಾಥ್ ಶೆಣೆಯವರೇ ಹಾಗೂ ಜಗತ್ಪ್ರಸಿದ್ಧ ಕಲಾವಿದ ಜಾದೂ ಕಲಾವಿದ ಈ ಜಾದು ಅನ್ನುವುದು ಒಂದು ಕಲೆ ಮ್ಯಾಜಿಕ್ ಇಸ್ ಆಲ್ಸೋ ಎನ್ ಆರ್ಟ್ ಇಸ್ ಅ ಸೈನ್ಸ್ ಅಂತ ಪ್ರೊಫೆಸರ್ ಶಂಕರ್ ಅವರು ವಿಶ್ವ ಪ್ರತಿಷ್ಠಾನದ ಅಧ್ಯಕ್ಷರು ಅವರಿದ್ದಾರೆ ಮತ್ತು ಈ ಶಿವರಾಮ್ ಕಾರಂತಹ ರಂಗಮಂದಿರ ನಾನು ಕೆಲವು ವರ್ಷಗಳಿಂದ ಇಲ್ಲಿ ಇದ್ದೇನೆ ಆದರೆ ಇಲ್ಲಿ ಹೆಚ್ಚಿನ ಕಾರ್ಯಕ್ರಮಗಳಾಗಬೇಕು ಅಂತ ಬಯಸೋ ನಾನು ಒಬ್ಬ ಅಂಥ ಒಂದು ಸಂದರ್ಭವನ್ನು ಮತ್ತೆ ಸೃಷ್ಟಿಸಿರುವಂಥ ನಮ್ಮ ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕುಮಾರ್ ಬೆಕ್ಕೇರಿ ಅವರು ನಮ್ಮ ಜೊತೆ ಇದ್ದಾರೆ ಹಾಗೆ ಎಲ್ಲ ಕಾರ್ಯಕ್ರಮಕ್ಕೆ ಉತ್ಸಾಹದಿಂದ ಓಡಾಡ್ತಾ ಇರುವ ಅವಿನಾಶ್ ರಿಜಿಸ್ಟ್ರಾರ್ ನಮೃತ ಅನೇಕ ಸಾಮಾಜಿಕ ಕಾರ್ಯಕರ್ತರು ಎದುರಿಗಿದ್ದೀರಿ ನಮ್ಮ ಇದೇ ರೀತಿ ಕೆಲಸ ಮಾಡ್ತಾ ಇರುವ ಒಬ್ಬ ಭೋಜರಾಜ್ ಇದ್ದಾರೆ ನರಸಿಂಹಮೂರ್ತಿಯವರಿದ್ದಾರೆ ಪತ್ರಕರ್ತರು ಈ ಒಂದು ಸಂದರ್ಭ ಶಿಬಿರಾರ್ಥಿಗಳು ಬೇರೆ ಬೇರೆ ಪ್ರದೇಶದಿಂದ ನೀವು ಇಲ್ಲಿ ಬಂದಿದ್ದೀರಿ ಈ ಜಾನಪದ ಕಲೆಗಳು ನಾವು ಆಸಕ್ತಿಯಿಂದ ಪ್ರೀತಿಯಿಂದ ನೋಡಿಕೊಳ್ಳದೆ ಹೋದರೆ ಅವು ನಶಿಸಿ ಹೋಗತ್ವೆ ಇವತ್ತು ಜನಪದರ ಬದುಕು ಈ ಕಲೆಗಳ ಜೊತೆಗೆ ಹಾಸು ಹೊಕ್ಕಾಗಿದೆ ಕಾಡಿನಲ್ಲಿ ಇರುವವರು ಗಿರಿಜನರು ಇವರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುವ ಸಂದರ್ಭದಲ್ಲಿ ನಾವಿದ್ದೇವೆ ಆದರೆ ಇವತ್ತೇನಾದರೂ ನಮ್ಮಲ್ಲಿ ಕಾಡು ಅಲ್ಪ ಸ್ವಲ್ಪ ಉಳಿದಿದ್ದರೆ ಅದಕ್ಕೆ ಗಿರಿಜನರೇ ಮುಖ್ಯವಾದ ಕಾರಣ ಗಿರಿಜನರು ಕಾಡನ್ನು ನಾಶ ಮಾಡೋದಿಲ್ಲ ಕಾಡನ್ನು ನಾಶ ಮಾಡುವವರು ಯಾರು ಅಂತ ನಮ್ಗೆಲ್ಲರಿಗೂ ಗೊತ್ತಿದೆ ಆದರೆ ವ್ರತ ಇಲ್ಲಸಲ್ಲದ ಆರೋಪವನ್ನು ಗಿರಿಜನರ ಮೇಲೆ ಹಾಕುವ ಒಂದು ಪ್ರಯತ್ನ ಇದೆ ಆದರೆ ನಿಜವಾಗಿಯೂ ಕಾಡು ಉಳಿದಿರುವುದು ಗಿರಿಜನರಿಂದಲೇ ಸಹಸ್ರಾರು ವರ್ಷಗಳಿಂದ ಒಂದು ಜೀವನ ಕ್ರಮವನ್ನು ರೂಪಿಸಿಕೊಂಡು ಬಂದಿರುವ ಹಲವು ಕಲಾ ಪ್ರಕಾರಗಳನ್ನು ರೂಪಿಸಿಕೊಂಡು ಬಂದಿರುವ ಗಿರಿಜನರು ನಮ್ಮ ನಾಡಿನ ಸಂಪತ್ತು ಇವತ್ತು ಇಲ್ಲಿ ಕೊರಗರ ಕೊರಗರ ಢೋಲು ಸಿದ್ದಿ ಡಮಾಮಿ ನೃತ್ಯ ಮಲ್ಲಕಂಬ ಕಂಗೀಲು ನೃತ್ಯ ಡೊಳ್ಳು ಕುಣಿತ ಈ ರೀತಿ ಹಲವು ರೀತಿಯ ಕಲೆಗಳ ಶಿಬಿರ ಬರುವ ಐದು ದಿನಗಳಲ್ಲಿ ಇದು ನಡೆಯುತ್ತೆ ಇದರ ಮೂಲಕವಾಗಿ ಇದರ ಮೂಲಕವಾಗಿ ಈ ಒಂದು ಜಾಗವೂ ಕೂಡ ಎಚ್ಚರಗೊಳ್ಳತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ ನಾವು ನಾಡಗೀತೆಯನ್ನು ಹಾಡಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ ಈ ನಾಡಗೀತೆಯಲ್ಲಿಯೇ ಎಲ್ಲರನ್ನ ಒಳಗೊಳ್ಳುವ ಒಂದು ಧ್ವನಿ ಇದೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಣ್ಮನ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರು ಈ ರೀತಿ ನಮ್ಮ ನಾಡಗೀತೆಯಲ್ಲಿಯೇ ಎಲ್ಲರನ್ನ ಒಳಗೊಳ್ಳುವ ಒಂದು ಆಶಯ ಧ್ವನಿ ಇದೆ ಹಾಗೆಯೇ ಈ ನಾಡಿನ ಬಹಳ ದೊಡ್ಡ ಲೇಖಕರಾದ ಶಿವರಾಮ್ ಕಾರಂತರ ಹೆಸರನ್ನು ಇಟ್ಟುಕೊಂಡಿರುವಂಥ ಈ ರಂಗಮಂದಿರ ಶಿವರಾಮ್ ಕಾರಂತರ ಚೋಮನ ದುಡಿ ಬಹಳ ಪ್ರಸಿದ್ಧವಾದ ಕಾದಂಬರಿ ಮತ್ತು ಆ ಚೋಮನ ದುಡಿಯಲ್ಲಿ ಚೋಮ ಎಲ್ಲರೂ ಓದಬೇಕಾದ ಕಾದಂಬರಿ ಆ ಚೋಮ ಒಂದು ತುಂಡು ಭೂಮಿಗಾಗಿ ಪರಿತಪಿಸುವ ಇಡೀ ಆ ಕಥಾನಕ ಕನ್ನಡದಲ್ಲಿ ಆ ಸಂದರ್ಭದಲ್ಲಿ ಬಹಳ ಕ್ರಾಂತಿಕಾರಕವಾದಂತಹ ಒಂದು ಕಾದಂಬರಿ ಆ ನಂತರ ಅನೇಕ ಕಾದಂಬರಿಗಳು ಆ ರೀತಿಯಲ್ಲಿ ಬಂದಿವೆ ಆದರೆ ಕಾರಂತರು ಮನೆ ಮನೆಗೆ ಹೋಗಿ ಆ ಭಾಗದಲ್ಲಿ ನಂತರ ಅವರು ಕುಡಿಯರ ಕೂಸು ಅನ್ನುವ ಇನ್ನೊಂದು ಕಾದಂಬರಿ ಇದೆ ಮನೆ ಮನೆಗೆ ಹೋಗಿ ಅಧ್ಯಯನ ಮಾಡಿ ಜನರ ನೋವು ನಲುವನ್ನು ತಿಳಿದುಕೊಂಡು ಅವರ ಕಾದಂಬರಿಯನ್ನು ಬರೆದರು ಹೀಗೆ ಇವತ್ತಿನ ಈ ಜಾನಪದ ಪ್ರಕಾರಗಳ ತರಬೇತಿ ಶಿಬಿರ ಅದು ಎಷ್ಟು ಮಹತ್ವದ್ದು ಅಂತಂದರೆ ಈ ನಮ್ಮ ಒಳಗೊಳ್ಳುವಿಕೆ ಎಲ್ಲರನ್ನೂ ಒಳಗೊಂಡು ಬೆಳೆಯುವ ಒಂದು ಸಮಾಜದ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಎನ್ನುವ ಆಶಯದ ಈ ಸಮಾಜ ಕಲ್ಪನೆಯ ಒಳಗೊಳ್ಳುವಿಕೆಯಲ್ಲಿ ಇಂತಹ ತರಬೇತಿ ಶಿಬಿರ ಬಹಳ ಬಹಳ ಮಹತ್ವದ್ದು ಹಾಗೆಯೇ ಜಾನಪದ ರಂಗಕಲೆಗಳ ಅಧ್ಯಯನ ಕೇಂದ್ರ ಕಳೆದ ಸುಮಾರು ಮೂವತ್ತೈದು ವರ್ಷದಿಂದ ಈ ರೀತಿಯ ಹಲವು ರಂಗಕಲೆಗಳ ಒಂದು ದಾಖಲೀಕರಣದಲ್ಲಿ ತೊಡಗಿಕೊಂಡಿದೆ ಇಲ್ಲಿರುವ ನಾಗಾರಾಧನೆ ಇರಬಹುದು ಭೂತಾರಾಧನೆ ಇರಬಹುದು ಆರಾಧನೆ ಕಲೆಗಳು ಮತ್ತು ಈ ಸುತ್ತಮುತ್ತಲಿನ ಕೊರಗರ ಡೊಳ್ಳು ಕುಣಿತ ಇರಬಹುದು ಇವೆಲ್ಲವನ್ನೂ ಹಲವಾರು ವರ್ಷಗಳಿಂದ ದಾಖಲೆ ಮಾಡಿಕೊಂಡು ಬಂದಿದೆ ನಾನು ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಕಾರಣವಾದ ಎಲ್ಲರನ್ನೂ ಅಭಿನಂದಿಸ್ತಾ ಈ ಸ್ಥಳವನ್ನು ಎಚ್ಚರಗೊಳಿಸಿ ಇಲ್ಲಿ ಕಾರ್ಯಕ್ರಮವಾಗಿ ನಮಗೆಲ್ಲರಿಗೂ ಇಲ್ಲಿ ಮತ್ತೊಮ್ಮೆ ಬರಲಿಕ್ಕೆ ಸಾಧ್ಯ ಮಾಡಿಕೊಟ್ಟಂತಹ ಎಲ್ಲರನ್ನೂ ಅಭಿನಂದಿಸ್ತಾ ಹಾಗೆಯೇ ನಿಮಗೆ ಬಿಡುವಾದರೆ ನೀವೆಲ್ಲರೂ ಇಲ್ಲಿ ಐದು ದಿವಸ ಇದ್ದೀರಿ ಮತ್ತು ಐದನೇ ದಿನದ ಸಮಾರೋಪ ಕಾರ್ಯಕ್ರಮ ಅಲ್ಲಿಯೇ ಎಂ ಜಿ ಎಮ್ ಕಾಲೇಜ್ ಆವರಣದಲ್ಲಿಯೇ ನಡೆಯಲಿಕ್ಕಿದೆ ಆ ಸಂದರ್ಭದಲ್ಲಿ ನೀವು ಜಾನಪದ ರಂಗಕಲೆಗಳ ಅಧ್ಯಯನ ಕೇಂದ್ರಕ್ಕೂ ಭೇಟಿ ಕೊಟ್ಟು ಅಲ್ಲಿ ಆಗಿರುವ ದಾಖಲೀಕರಣವನ್ನು ಎಲ್ಲರೂ ನೋಡಬೇಕು ಮತ್ತು ನಾವು ಎಲ್ಲರೂ ಕೂಡ ಒಟ್ಟಾಗಿ ಬದುಕಬೇಕಾದ ಈ ಸುಂದರವಾದ ಆ ಕಲ್ಪನೆಯಲ್ಲಿ ಇಂಥದೊಂದು ಕಾರ್ಯಕ್ರಮಕ್ಕೆ ಕಾರಣರಾದ ಎಲ್ಲರನ್ನೂ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಜಾನಪದ ಕೇಂದ್ರಗಳಿಗೆ ಜಾನಪದ ಕೇಂದ್ರಕ್ಕೆ ನಿಮ್ಮೆಲ್ಲರನ್ನೂ ನಾನು ಆಹ್ವಾನಿಸ್ತಾ ಇದ್ದೇನೆ ನಮಸ್ಕಾರ ನಮ್ಮ ಜೊತೆಯಲ್ಲಿ ಕುಮಾರ್ ಬೆಕ್ಕಿ ಅವರಿಯವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಿದ್ದರು ನಾವು ಈ ಕಾರ್ಯಕ್ರಮವನ್ನು ಇಲ್ಲಿ ಮಾಡಬೇಕು ಅಂಥೇಳಿ ಅಕಾಡೆಮಿ ಅಧ್ಯಕ್ಷರು ಮತ್ತು ಅಕಾಡೆಮಿಯಿಂದ ಪ್ರಕಾಶ್ ಅವರೆಲ್ಲ ಬಂದಾಗ ಆಗ ಇಲ್ಲಿ ವಾತಾವರಣ ಬೇರೆ ಥರ ಇತ್ತು ಇಲ್ಲಿ ಮೇಲ್ಗಡೆ ಹಕ್ಕಿಗಳು ಬರ್ತವೆ ಮತ್ತು ಒಂದಷ್ಟು ಬಾಗಿಲುಗಳು ಓಪನ್ ಆಗಿತ್ತು ತುಂಬ ಇಲ್ಲಿ ಹೇಗಪ್ಪ ಹೇಗೆ ಮಾಡೋದು ಅಂತ ಹೇಳ್ಕೊಂಡು ಯೋಚಿಸಿದಾಗ ನಮಗೆ ಧೈರ್ಯ ಕೊಟ್ಟವರು ಅವರೇ ನೀವೇನು ವರಿ ಮಾಡಬೇಡಿ ಈ ಕಾರ್ಯಕ್ರಮವನ್ನು ಇಲ್ಲಿ ತುಂಬ ಚೆನ್ನಾಗಿ ಮಾಡುವ ಇಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ನಾವು ಸಸೂತ್ರವಾಗಿ ಮಾಡ್ತೀವಿ ನಮ್ಮ ಸಹ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗದವರು ನಿಮ್ಮ ನಿಮ್ಮ ಜೊತೆಯಲ್ಲಿ ಇರ್ತಾರೆ ಅಂಥೇಳಿ ನಮಗೆ ಸಹಾಯಸ್ಥವನ್ನು ನೀಡಿದವರು ಕುಮಾರ್ ಬೆಕ್ಕೇರಿಯವರು ಅವರು ಈ ಸಂದರ್ಭದಲ್ಲಿ ನಮಗೆ ಶುಭ ಕೋರಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನದ ಗೌರವಾಧ್ಯಕ್ಷರು ಇತ್ತೀಚೆಗಷ್ಟೇ ಸುಮಾರು ಐದಾರು ತಿಂಗಳಲ್ಲಿ ನಮ್ಮ ಈ ಒಂದು ಸಂಸ್ಥೆ ಪ್ರಾರಂಭವಾಗಿದ್ದು ಅದಕ್ಕೆ ಕಾರಣಕರ್ತರೇ ಯು ವಿಶ್ವನಾಥಿಯವರು ಈ ಥರದ ಒಂದು ನಮ್ಮದೊಂದು ಪ್ರತಿಷ್ಠಾನ ಮಾಡುವ ಸಾಮಾಜಿಕ ಕಳಕಳಿ ನಮ್ಮಲ್ಲಿ ಇರಬೇಕು ಅನ್ನುವ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಪ್ರತಿಷ್ಠಾನವನ್ನು ಸ್ಥಾಪಿಸಿದ್ದಾರೆ ನಮ್ಮ ಸ್ಥಾಪಕರಾಗಿರ್ತಕ್ಕಂಥ ಗೌರವಾದೀಶ ಆಗಿರ್ತಕ್ಕಂಥ ಯು ವಿಶ್ವನಾಥಿಯವರು ಒಂದೆರಡು ಮಾತಾಡ್ತಾರೆ ಪ್ರಪ್ರಥಮವಾಗಿ ದೇವರು ತಂದೆ ತಾಯಿ ಗುರು ಇವರಿಗೆಲ್ಲ ವಂದನೆ ಮಾಡ್ತಾ ಇವತ್ತಿನ ಕಾರ್ಯಕ್ರಮ ಇಲ್ಲಿಂದ ಪ್ರಾರಂಭ ಆಗ್ತದೆ ಐದು ದಿವಸದ ಕಾರ್ಯಕ್ರಮ ಅಂತ ಹೇಳಿದರು ಸತ್ಯವಾದ ಮಾತು ಇದನ್ನು ಯಾವ ರೀತಿಯಲ್ಲಿ ತೆಕ್ಕೊಳ್ಬೇಕಂತ ಅವರು ಒಂದು ಪ್ರೊಜೆಕ್ಟ್ ಹಾಕಿ ಕೂತ್ಕೊಂಡಿದ್ದಾರೆ ಅದನ್ನು ಮಾಡಲಿಕ್ಕೆ ಅವರು ತಯಾರಾಗಿದ್ದಾರೆ ಗುರುಗಳಿದ್ದಾರೆ ಶಿಷ್ಯರು ಇದ್ದಾರೆ ಒಂದು ಮಾತು ಹೇಳಬೇಕಂತ ತುಂಬ ಆಲೋಚನೆ ಇತ್ತು ಈ ಕೊರಗುರು ಅಂತ ಹೇಳುವಂಥದ್ದು ಒಂದು ಪ್ರಶ್ನೆ ಭಾಳ ಕಾಲದಿಂದ ನಡೀತಾ ಇತ್ತು ಅವರು ಕೊರಗ್ರೆ ಅಂತ ಹೇಳುವಂಥದ್ದು ಇದೆ ಆದರೆ ಮುಂಚೆ ಅವರನ್ನು ದೂರದಲ್ಲೇ ಹೋಗಬೇಕವರು ಹತ್ತಿರದಲ್ಲಿ ಬರಲಿಕ್ಕಿಲ್ಲ ಅಂಥವರನ್ನು ಯಾವ ರೀತಿಯಲ್ಲಿಯೂ ಅವರ ಹತ್ರ ಹೋಗ್ಲಿಕ್ಕಿಲ್ಲ ಅವ್ರು ಮಾತಾಡಲಿಕ್ಕೂ ಇಲ್ಲ ನಮ್ಮ ಹತ್ರ ತುಂಬ ಕಷ್ಟದ ವಿಷಯ ಇತ್ತು ಆದರೆ ಅದನ್ನು ನಾನು ಸಣ್ಣ ಇರುವಾಗ ಸಾಧಾರಣ ನನಗೆ ಒಂದು ಹತ್ತು ವರ್ಷ ಇರ್ಬೋದು ನಾನು ಹೋಟ್ಲಲ್ಲಿ ಗ್ಲಾಸ್ ಇದ್ದೆ ಆ ಸಮಯದಲ್ಲಿ ಕೊರಗರು ಕಾಫಿ ಕುಡಿಲಿಕ್ಕೆ ನಮ್ಮ ಹೋಟ್ಲಿಗೆ ಬರ್ತಿದ್ರು ಒಳಗಡೆ ಇಲ್ಲ ಅವರ ಹೊರಗಡೆನೆ ಹೊರಗಡೆಯಲ್ಲೇ ಕೂ ಕೂತ್ಕೊಂಡು ಕುಡಿಬೇಕಾದರೆ ಅವರಿಗೊಂದು ಚಿಪ್ಪು ಕೊಡ್ತಿತ್ತು ನಾವು ಆ ಚಿಪ್ಪಿನ ಒಂದು ವಿಷಯ ಮೊನ್ನೆ ನಮ್ಮ ಹೋಟ್ಲಿನ ಪಕ್ಕದಲ್ಲಿ ಅಂದರೆ ನಮ್ಮನೆ ಎದುರುಗಡೆ ಅದೊಂದು ಆರ್ಟ್ ಮಾಡಿ ಒಂದು ಕಂಬಕ್ಕೆ ಕಟ್ಟಿದ್ದಾರೆ ಎರಡು ಕಂಬ ಮೇಲುಗಡೆಯಿಂದ ಎಲ್ಲ ಸಾವಿರಗಟ್ಟಲೆ ಚಿಪ್ಪು ಮಾಡಿದ್ದಾರೆ ಇದು ಮಾಡಿದ್ಯಾರು ಹೊರಗರು ಅಂದರೆ ಅವರ ಹತ್ರ ಎಷ್ಟು ಕಲೆ ಉಂಟು ಅಂತ ಅದೊಂದು ಪ್ರಶ್ನೆ ನೀವು ತಿಕ್ಕೊಂಡ್ರೆ ನೋಡಿ ಎಂಥ ವಿಚಿತ್ರಗಳಿದ್ದಾರೆ ಎಂಥ ವ್ಯಕ್ತಿಗಳಿದ್ದಾರೆ ಅದರಲ್ಲಿ ಎಲ್ಲ ಜಾತಿಯಲ್ಲೂ ಇದ್ದಾರೆ ಇಲ್ಲ ಅಂತ ಹೇಳಿಲ್ಲ ಎಲ್ಲ ಜಾದಿಯಲ್ಲೇ ದಡ್ಡ್ರೂ ಇದ್ದಾರೆ ಬಿಡಿ ಅವರು ಕಾಫಿ ಕುಡಿ ಬರುವಾಗ ಚಿಪ್ಪು ಕೊಡುವಾಗ ಒಂದು ಎರಡು ದಿವಸದಲ್ಲಿ ನನ್ನ ಮನಸ್ಸಿಗೆ ಬಂತು ಆ ಸಮಯದಲ್ಲಿ ನಾನು ಚಿಕ್ಕ ಹುಡುಗ ನಾನು ಸಾವಕರಾತ್ರಿ ಕೇಳಿದ್ದು ಯಾಕೆ ಸ್ವಾಮಿ ಆ ಚಿಪ್ಪು ಕೊಡ್ತೀರ ಅವರಿಗೆ ಕಾಗದದಲ್ಲಿ ತಿಂಡಿ ಕೊಡೋದು ಅದರ ಬದಲಿಗೆ ಒಂದು ಎಲ್ಯೂಮಿನಿಯಂ ಪ್ಲೇಟ್ ಕೊಡಿ ಅವರಿಗೆ ಒಂದು ಗ್ಲಾಸ್ ಕೊಡಿ ಅವರು ತೊಳಿತಾರಲ್ಲ ಅಲ್ಲೇ ಇಡ್ತಾರಲ್ಲ ಹೋಗ್ತಾರಲ್ಲ ಯಾಕೆ ಚಿಪ್ಪು ಬೇಕು ನಾನು ಕಂಡೀಷನ್ ಹಾಕಿ ಧನಿಗಳನ್ನು ಒಪ್ಪಿಸಿ ಅವರಿಗೆ ನಾಲ್ಕು ಗ್ಲಾಸ್ ನಾಲ್ಕು ಜನ ಬರ್ತಿದ್ರು ನಾಲ್ಕು ಗ್ಲಾಸ್ ಕೊಟ್ಟು ನಾಲ್ಕು ಪ್ಲೇಟ್ ಕೊಟ್ಟು ಅದರಲ್ಲಿ ಸ್ಟಾರ್ಟ್ ಮಾಡಿದ್ದಂಥ ವ್ಯಕ್ತಿ ನಾನು ಅವರಿಗೆ ಎಷ್ಟು ಖುಷಿಯಾಯಿತು ಅದೇ ಪ್ರಕಾರ ನನಗೂ ಖುಷಿಯಾಗಿದೆ ಈ ಕಲೆ ಎಂತೆಂಥ ಕಲೆಗಳು ಇಲ್ಲಿ ಭಾರತದಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಒಂದೊಂದು ಥರ ಕಲೆ ಮಾತಾಡಲಿಕ್ಕೆ ನಿಂತರೆ ಅವ್ರ ಜಾತಿ ಬೇರೆ ಅವ್ರ ಮಾತು ಬೇರೆ ಎಲ್ಲ ಪಂಗಡದಲ್ಲಿಯೂ ಎಲ್ಲ ಥರದಲ್ಲಿಯೂ ಮಾತಾಡುವಂಥದ್ದು ಬೇರೆ ಬೇರೆ ಇರ್ತಾರದೆ ಈಗ ನಾವು ಜಿ ಎಸ್ ಅವರು ನಮ್ಮಲ್ಲಿ ಈಗ ಜಿ ಎಸ್ ಉಡುಪಿಯಲ್ಲಿ ಮಾತ್ರ ಮಂಗಳೂರಿಗೆ ಹೋದರೆ ಸ್ವಲ್ಪ ಚೇಂಜ್ ಆಗ್ತದೆ ಅದೇ ಗಡಿಗೆ ಹೋದರೆ ಚೇಂಜ್ ಆಗ್ತದೆ ಕೇರಳದಲ್ಲಿ ಇನ್ನೂ ಚೇಂಜ್ ಆಗ್ತದೆ ಹಾಗೆ ನಮ್ಮ ಬ್ರಹ್ಮಾವರ ಕುಂದಾಪುರ ಆ ಕಡೆ ಹೋದರೆ ಎಲ್ಲ ಚೇಂಜ್ ಆಗ್ತದೆ ಯಾಕೆ ಆ ಮಾತಿನಲ್ಲಿ ಜಿ ಎಸ್ ಪಿ ಅವರೇ ಆದರೆ ಅದು ಬೇರೆ ಬೇರೆ ಥರದಲ್ಲಿ ಹೋಗ್ತದೆ ಒಂದು ವಿಷಯ ಹಾಗೆಯೇ ತುಳುವಿನಲ್ಲಿ ಉಂಟು ಕನ್ನಡದಲ್ಲಿ ಉಂಟು ಎಲ್ಲ ಭಾಷೆಗಳಲ್ಲೂ ಉಂಟು ಹಿಂದಿಯಲ್ಲಿ ಉಂಟು ಇಂಗ್ಲೀಷ್ನಲ್ಲಿ ಉಂಟು ನಾವೀಗ ಇಂಗ್ಲೀಷ್ ಕಲಿತೇವೆ ಅಮೇರಿಕ ಹೋಗ್ತೇವೆ ಅಲ್ಲಿ ಇಂಗ್ಲೀಷೇ ಬೇರೆ ಜಪಾನಿಗೆ ಹೋಗ್ತೇವೆ ಅಲ್ಲಿ ಇಂಗ್ಲೀಷೇ ಬೇರೆ ಯಾಕೆ ಅದು ಬೇರೆ ಬೇರೆ ಥರದಲ್ಲಿ ಒಟ್ಟಾಗಿ ಬಂದಿದೆ ಅದು ಈ ಕಲೆ ಎಂಬುದುಂಟಲ್ಲ ಇದು ಭಾಳ ಒಂದು ಆಳದಿಂದ ಬಂದಂಥದು ಅದನ್ನೀಗ ಮುಂದೆ ತರಲಿಕ್ಕೆ ಸಂಸ್ಥೆಗಳು ಬೆಳೆದಿದೆ ಅದನ್ನು ಮುಂದೆ ತಗೊಂಡು ಹೋಗ್ಬೇಕಂತ ಇವರು ತಯಾರಿ ಮಾಡ್ತಾ ಇದ್ದಾರೆ ನಿಜವಾಗಿ ಒಂದು ಸ್ವಾಗತವೇ ಅದಕ್ಕೆ ಈಗ ಐದು ದಿವಸದ ಕಾರ್ಯಕ್ರಮ ಇಲ್ಲಿ ಇದೆ ಎಲ್ಲರೂ ಇದ್ದಾರೆ ಕಲೀಲಿಕ್ಕೆ ಬಂದವರು ಇದ್ದಾರೆ ಕಲಿಸ್ಲಿಕ್ಕೂ ಇದ್ದಾರೆ ಇದನ್ನು ಎರಡನೇ ಸರ್ತಿ ಹೇಳೋದು ನಾನು ಇದನ್ನು ಅವರು ಮನದಟ್ಟು ಮಾಡಿಕೊಂಡು ಅದನ್ನು ಕಲಿತು ಮುಂದಗಡೆ ಅವರ ಭವಿಷ್ಯನು ಉಜ್ವಲವಾಗಿ ಮಾಡಲಿ ಅಂತ ಹೇಳ್ಕೊಂಡು ಆಶಿಸ್ತಾ ಎರಡು ಮಾತು ಇಲ್ಲಿಗೆ ನೆಲೆಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಈಗ ನಾನು ಮೊದಲು ಪ್ರಾರ್ಥನೆ ಮಾಡಬೇಕು ಜೋಗತಿ ಮಂಜಮ್ಮನವರಿಗೆ ಯಾಕಂದರೆ ಅವ್ರು ನನಗೆ ಈಗಿನ ಪರಿಚಯ ಎಲ್ಲ ಸ್ವಲ್ಪ ಮುಂಚೆಯೇ ಪರಿಚಯ ಆಗಿತ್ತು ಅವ್ರದ್ದು ಆದ್ದರಿಂದ ಅವರಿಂದಾಗಿ ಈ ಕಲೆ ಇನ್ನು ಮುಂದುಗಡೆ ತಗೊಂಡು ಹೋಗ್ಲಿಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ ಅಲ್ಲಿ ಒಂದು ಮಾತು ಹೇಳಿದರು ಎಂಬತ್ತು ಲಕ್ಷ ರೂಪಾಯಿ ಮಾತ್ರ ನಮಗೆ ಸಿಗೋದು ಎರಡು ಕೋಟಿ ಕೊಟ್ಟರೆ ಆಗ್ಬೋದಿತ್ತು ಅಂತ ಅವಳು ಒಂದು ಮಾತು ಬಂತು ಈಗ ನಿನ್ನೆ ನಾವು ಜಿ ನಮ್ಮ ಕೊಂಕಣಿ ಮಾತಾಡೋದು ಕಾರ್ಯಕ್ರಮನ ಕಾರ್ಯಕಾಲದಲ್ಲಿ ನಡೀತು ಅಲ್ಲಿ ಶ್ರೀನಿವಾಸ ಪೂಜೆ ಅವರು ಮಾತಾಡಿದರು ಅವ್ರು ಹೇಳಿದ್ರಂತೆ ಎರಡು ಕೋಟಿ ನಮ್ಗೆ ಕೊಟ್ಟರೆ ಎಂಬತ್ತಲ್ಲಿ ಎರಡು ಕೋಟಿ ಕೊಟ್ಟರೆ ನಮ್ಗೆ ಭಾಳ ಒಳ್ಳೇದಾಗ್ತದೆ ಅಧ್ಯಕ್ಷರಿಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ ಜಾ ಡಾಕ್ಟ್ರು ಮಾತಾಡ್ಲಿಕ್ಕೆ ಬರೋದಿಲ್ಲ ಅವ್ರು ಗೌರ್ಮೆಂಟ್ನಲ್ಲಿ ಯಾವ ರೀತಿಯಲ್ಲಿ ಕೇಳಬೇಕಾದ್ರೆ ಐದು ಕೋಟಿ ಕೇಳಿದರೆ ಎರಡರಲ್ಲಿ ಬಂದು ನಿಲ್ತದೆ ಒಂದು ಏಳು ಕೋಟಿ ಕೊಟ್ಟಿದರೆ ಐದರಲ್ಲಿ ಬಂದು ನಿಲ್ತದೆ ಅದನ್ನು ಮಾಡಿ ಮೇಡಮ್ ನಿಮ್ಮ ಮುಂದಗಡೆಯಿಂದ ನಿಮಗೆ ಒಳ್ಳೇದಾಗ್ತದೆ ಯಾಕಂದರೆ ಎರಡು ಕೋಟಿ ಅಂತ ಕೂತ್ಕೊಳ್ಬೇಡಿ ಏಳು ಕೋಟಿಗೆ ಹಾಕಿ ಐದು ಕೋಟಿ ಆದರೂ ಬರ್ಬೋದು ಅಥವಾ ಮುಂದ್ಗಡೆ ಮೂರಾದರೂ ಬರ್ಬೋದು ಇದನ್ನು ಹೇಳ್ತಾ ಅಮ್ಮನವರಿಗೆ ದೊಡ್ಡ ನಮಸ್ಕಾರ ಮಾಡಿ ಮುಂದೆಗಡೆ ನೀವು ತಗೊಂಡು ಹೋಗಿ ನಾವೆಲ್ಲ ನಿಮ್ಮ ಕಡೆಯಲ್ಲಿದ್ದೇವೆ ನಾವು ಕಳೆದ ಆವಾಗ ಬಂದು ಕಾರ್ಯಕ್ರಮ ಮಾಡ್ತಾ ಹೋಗಿ ಧನ್ಯವಾದಗಳು ಸರ್ ಧನ್ಯವಾದಗಳು ವಿಶ್ವಾಶೆ ಅವರಿಗೆ ಮುಂದೆ ನಮ್ಮ ಜೊತೆಯಲ್ಲಿ ಅಂತಾರಾಷ್ಟ್ರೀಯ ಜಾದೂಗಾರರಾಗಿರ್ತಕ್ಕಂಥ ಪ್ರೊಫೆಸರ್ ಶಂಕರ್ ಅವರಿದ್ದಾರೆ ಈಗಾಗಲೇ ಉಡುಪಿಯ ಪರಿಸರದಲ್ಲಿ ಮೂರು ಅಂತಾರಾಷ್ಟ್ರೀಯ ಜಾದು ಸಮ್ಮೇಳನಗಳನ್ನು ಯಶಸ್ವಿಯಾಗಿ ನಡೆಸಿದಂತಹ ಹಿರಿಯ ವಿಶ್ವದ ಹಿರಿಯ ಜಾದುಗಾರರಾಗಿರ್ತಕ್ಕಂಥ ಓರ್ವರಾಗಿರ್ತಕ್ಕಂಥ ಪ್ರೊಫೆಸರ್ ಶಂಕರ್ ಅವರಿಂದ ಒಂದು ಎರಡು ಮಾತು ಅದಕ್ಕಿಂತ ಮುಂಚೆ ಈ ಒಂದು ಸಮಾರಂಭದಲ್ಲಿ ವೇದಿಕೆಯ ಮುಂಭಾಗದಲ್ಲಿ ನಗರಸಭೆಯ ಸದಸ್ಯರಾಗಿ ಮಾಜಿ ಸದಸ್ಯರಾಗಿರ್ತಕ್ಕಂಥ ಸಾಲ್ವಂಕರ್ ಇದ್ದಾರೆ ಹಾಗೆ ಪೂರ್ಣ ಫಿಲ್ಮ್ ಇನ್ಸ್ಟಿಟ್ಯೂಟ್ನ ಶಂಕರ್ ಅವರಿದ್ದಾರೆ ರಂಗಭೂಮಿಯ ಹಿರಿಯ ಪ್ರಸಾದನ ಕಲಾವಿದರಾಗಿರ್ತಕ್ಕಂಥ ಸೋಮನಾಥ್ ಚಿಟ್ಪಾಡಿಯವರಿದ್ದಾರೆ ಖ್ಯಾತ ಹಾಸ್ಯ ಕಲಾವಿದೆ ಹಾಸ್ಯ ಭಾಷಣಕಾರರಾಗಿರ್ತಕ್ಕಂಥ ಸಂಧ್ಯಾ ಶೆಣೆ ಅವರಿದ್ದಾರೆ ವಸಂತಿ ಆಕಾಶವಾಣಿ ಎ ಗ್ರೇಡ್ ವಸಂತಿ ಶೆಣೈ ಮೇಡಮ್ ಇದ್ದಾರೆ ಕಲ್ಮಡಿಯವರಿದ್ದಾರೆ ಎಕ್ಸ್ ಮಿಲಿಟ್ರಿ ಭೋಜರಾಜ್ ಸರ್ ಇದ್ದಾರೆ ಮಾಧ್ಯಮ ಮಿತ್ರರಿದ್ದಾರೆ ನರಸಿಂಹಮೂರ್ತಿಯವರಿದ್ದಾರೆ ಶಿವಕುಮಾರ್ ಅವರಿದ್ದಾರೆ ಇವರೆಲ್ಲರನ್ನು ಈ ಸಂದರ್ಭದಲ್ಲಿ ಅವರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಇವತ್ತಿನ ಈ ಕಾರ್ಯಕ್ರಮದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಹಾಗೂ ಈ ಕಾರ್ಯಕ್ರಮದ ಮುಖ್ಯ ರೂವಾರಿ ಆಗಿರುವಂಥ ಮಾತಾ ಮಂಜಮ್ಮ ಜೋಗತಿಯವರೇ ವೇದಿಕೆ ಮೇಲೆ ಇರುವ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ಸಹೃದಯರೇ ನಾನೇನು ಮಚ್ ಮಾತಾಡೋದು ಯಾಕೆಂದರೆ ಸಮಯ ಮೀರಿ ಇದೆ ಮಾತಿನಿಂದಲೇ ಕಾಲ ಕಳಿಬಾರದು ಇಲ್ಲಿ ಬಂದವರಿಗೆ ಕಲೀಲಿಕ್ಕೆ ಬಹಳಷ್ಟಿದೆ ನನ್ನದು ಒಂದು ಚಿಕ್ಕ ವಿನಂತಿ ಏನಂದರೆ ಜಾನಪದ ಕಲೆ ಇಷ್ಟಕ್ಕೇ ಸೀಮಿತವಾಗಿಲ್ಲ ಇದು ಬಹಳ ವಿಶಾಲವಾದ ಕ್ಷೇತ್ರ ಇದರ ಪರಿಚಯ ಇವತ್ತಿನ ಯುವ ಜನಾಂಗಕ್ಕೆ ಶಾಲೆಯ ಮಕ್ಕಳಿಗೆ ಬಹಳ ಕಡಿಮೆ ಸಿಕ್ಕಿದೆ ಅಂತ ಹೇಳಿ ನಾನು ಖಂಡಿತವಾಗಿ ನಾನು ಹೇಳ್ತೇನೆ ಯಾಕೆಂದರೆ ನಾನು ಹಲವಾರು ಶಾಲೆ ಫಂಕ್ಷನ್ಸ್ಗಳಿಗೆ ಹೋಗಿರ್ತೇನೆ ಅಲ್ಲಿ ಏನು ಮಾಡ್ತಾರೆ ಮಕ್ಕಳು ಅಂದರೆ ಸೀರೆ ಉಡಿಸಿ ರವಿಕೆ ಹಾಕಿ ಮುಖಕ್ಕೊಂದು ದೊಡ್ಡ ಬೊಟ್ಟಿಟ್ಟು ತಲೆಗೆ ಹೂ ಮುಡಿಸಿ ಕೈಯಲ್ಲಿ ಒಂದು ಕೊಡಪಾನ ಕೊಟ್ಟು ಶರೀಫ್ರದ್ದು ಅಥವಾ ಯಾವುದಾದ್ರು ಸಿನಿಮಾದ ಯಾವುದಾದ್ರು ಒಂದು ಪದ್ಯ ಹಾಕಿ ಅವ್ರ ಹತ್ರ ಕುಣಿಸ್ತಾರೆ ಜಾನಪದ ನೃತ್ಯ ಅಂತೇಳಿ ಒಂದು ಹೆಸರಿಡ್ತಾರೆ ಅದಕ್ಕೆ ಅದು ಜಾನಪದ ನೃತ್ಯ ಆಗೋದಿಲ್ಲ ನಾನು ಚಿಕ್ಕವನಿದ್ದಾಗ ನಮ್ಮ ಮನೆಯ ಪಕ್ಕದಲ್ಲೇ ಪರಿಶಿ ಪರಿಶಿಷ್ಟ ಪಂಗಡದವ್ರದ್ದು ಒಂದು ಮನೆ ಇತ್ತು ಅವರು ಆ ಮನೆಯಲ್ಲಿ ಬೆಳಿಗ್ಗೆ ಐದು ಗಂಟೆಯಿಂದ ಆರು ಗಂಟೆ ಒಳಗೆ ಎದ್ದು ಈಗ ಇಲ್ಲಿ ದೇವಸ್ಥಾನದಲ್ಲಿ ಹಾಗೆ ಮೈಕ್ ಹಾಕ್ತಾರೋ ಚರ್ಚ್ನಲ್ಲಿ ಗಂಟೆ ಬಾರಿಸ್ತಾರೋ ಮಸೀದಿಯಲ್ಲಿ ಬಾಂಗ್ ಕೊಡ್ತಾರೋ ಅದೇ ರೀತಿ ಅವರು ಅವರ ದುಡಿ ಅಂತ ಹೇಳ್ತಾ ಇದ್ದೇವೆ ನಾವು ಹಳ್ಳಿಯಲ್ಲಿ ದುಡಿ ಅಂತೇಳಿ ಆ ದುಡಿಯನ್ನು ಬಾರಿಸಿ ಎಲ್ಲರನ್ನ ಎಬ್ಬಿಸ್ತಾ ಇದ್ರು ಮತ್ತೊಂದು ಬೇಸರ ಸಂಗತಿ ಅಂದರೆ ಇತ್ತೀಚೆಗೆ ನಾನು ಹೋಗ್ತಾ ಇದ್ದಾಗ ಒಂದು ಕಡೆಯಲ್ಲಿ ನೇಮೋತ್ಸವ ಇತ್ತು ಆ ನೇಮೋತ್ಸವದಲ್ಲಿ ದೈವ ಕುಣಿತಾ ಇದೆ ಹಾಕಿದ ಮ್ಯೂಸಿಕ್ಕು ಸಿನಿಮಾದ ಹಾಡು ಅವರು ಬಾರಿಸಿದ್ದು ಸಿನಿಮಾದ ಹಾಡು ನಾನು ಕೇಳಿದೆ ಯಾಕೆ ಸಿನಿಮಾದ ಹಾಡು ಇದನ್ನು ಯಾಕೆ ಹಾಕ್ತೀನಿ ಅಂತ ಕೇಳಿದಾಗ ಅವು ಈ ಜಂಡ ದರ್ಶನ ಬರ್ಪೂಜಿ ಸರಿ ಅಂತ ಹೇಳಿದರು ಇದು ನಮ್ಮ ಜನಪದದ ಬಗ್ಗೆ ಜನರು ತಿಳ್ಕೊಂಡಿರುವಂಥದ್ದು ಇವಾಗ ನಡೀತಾ ಇರುವ ಆಭಾಸಗಳು ಯಾವತ್ತೂ ಕೂಡ ನಿಮ್ಮೆಲ್ಲರಲ್ಲಿ ನನ್ನ ರಿಕ್ವೆಸ್ಟ್ ಏನಂದರೆ ಆ ಪರಿಶಿಷ್ಟ ಅನ್ನೋ ಆ ಶಬ್ದವನ್ನು ನಿಮ್ಮ ಡಿಕ್ಷ್ನರಿಯಿಂದ ತೆಗೆದುಹಾಕಿ ಮನೆಯಲ್ಲಿ ನೀವು ಅದನ್ನು ಹೇಳಬೇಡಿ ನಿಮ್ಮ ಮಕ್ಕಳಿಗೆ ಅದನ್ನು ಬಾಯ್ಪಾಠ ಹೊಡಿಸಬೇಡಿ ಕೀಳರಿಮೆ ಮನೆಯಿಂದಲೇ ಸ್ಟಾರ್ಟ್ ಆಗುತ್ತೆ ಆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸು ಮನೆಯಿಂದ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಅವಕಾಶವನ್ನು ಕೊಡಬೇಡಿ ಇಂಥ ಶಿಬಿರವನ್ನು ಶಾಲೆಗಳಲ್ಲಿ ಮತ್ತು ಪಬ್ಲಿಕ್ನಲ್ಲಿ ನಡೆಸಿ ಜನರಿಗೆ ನಿಜವಾದ ಜನಪದ ಪ್ರಕಾರಗಳು ಯಾವುದು ಅನ್ನೋದನ್ನು ತಿಳಿಸಿಕೊಡುವಂಥ ಕಾರ್ಯ ಇನ್ನೂ ಹೆಚ್ಚಾಗಲಿ ಮಂಜಮ್ಮ ಜೋಗತಿಯವರ ಮೇಲೆ ಪೂರ್ತಿ ಭರವಸೆ ಇದೆ ನನಗೆ ಯಾಕೆಂದರೆ ಬಹಳಷ್ಟು ಪ್ರಾಜೆಕ್ಟನ್ನು ಅವರು ಇಟ್ಕೊಂಡಿದ್ದಾರೆ ಹೇಳಿದ್ದಾರೆ ಅವರ ಕಾರ್ಯ ಅವಧಿಯಲ್ಲಿ ಇದರಲ್ಲಿ ಸಾಕಷ್ಟು ಆಗ್ತವೆ ಹಾಗೆ ನಮ್ಮ ಉಡುಪಿ ಸಂಸ್ಕೃತಿ ಇಲಾಖೆಯ ಕುಮಾರಣ್ಣ ಇದ್ದಾರೆ ಅವರು ಕೂಡ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ನಿಮ್ಮೆಲ್ಲರ ಹಿಂದೆ ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನದ ನಾವು ಕೂಡ ಇರ್ತೇವೆ ಏನಾದರೂ ಹೊಸತನ್ನು ಜನರಿಗೆ ಅಥವಾ ನಮ್ಮ ಮೂಲ ಕಲೆಗಳನ್ನು ಜನರಿಗೆ ತಿಳಿಸುವ ಪ್ರಯತ್ನದಲ್ಲಿ ನಮ್ಮದು ಕೂಡ ಒಂದು ಸಹಭಾಗಿತ್ವ ಇರುತ್ತದೆ ಅಂತ ಶುಭ ಹಾರೈಸಿ ನಾನು ಮಾತು ಮುಗಿಸ್ತೇನೆ ಧನ್ಯವಾದ ಎಲ್ರಿಗೂ ನಮಸ್ಕಾರ ಕರ್ನಾಟಕ ಸರ್ಕಾರದ ಕರ್ನಾಟಕ ಜನಪದ ಅಕಾಡೆಮಿ ಬೆಂಗಳೂರು ಇವರು ಆಯೋಜನೆ ಮಾಡಿರುವ ಗಿರಿಜನ ಉಪಯೋಜನೆಯಡಿ ವಿವಿಧ ಜನಪದ ಕಲಾ ಪ್ರಕಾರಗಳ ತರಬೇತಿ ಶಿಬಿರದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಮಾನ್ಯ ಅಧ್ಯಕ್ಷರು ಕರ್ನಾಟಕ ಜನಪದ ಅಕಾಡೆಮಿ ಹಾಗೂ ಎಲ್ಲ ವೇದಿಕೆ ಮೇಲಿರುವ ಗಣ್ಯರೆ ಇಲ್ಲಿ ಆಗಮಿಸಿರುವ ಗುರುಗಳೇ ಮತ್ತು ಶಿಬಿರಾರ್ಥಿಗಳೇ ಕರ್ನಾಟಕ ಸರ್ಕಾರದ ಜನಪದ ಅಕಾಡೆಮಿ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜನಪದ ಕಲೆಗಳ ಉಳಿವಿಗೆ ಭಾಳಷ್ಟು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾಯಿದೆ ಇಲಾಖೆ ವತಿಯಿಂದ ಈ ಹಿಂದೆ ನಾವು ಇದೇ ರೀತಿಯ ಚರ್ಮವಾದ್ಯ ಮತ್ತು ವಿವಿಧ ಜನಪದ ಕಲಾ ಪ್ರಕಾರಗಳ ತರಬೇತಿ ಮಾಡಿ ಅವರಿಗೆ ವೇಷಭೂಷಣ ಮತ್ತು ವಾದ್ಯ ಪರಿಕರಗಳನ್ನು ನೀಡಿದ್ದೇವೆ ಅದೇ ನಿಟ್ಟಿನಲ್ಲಿ ಜನಪದ ಅಕಾಡೆಮಿ ಮತ್ತೆ ಇಂಥ ಒಂದು ಕಲಾ ಪ್ರಕಾರದ ತರಬೇತಿಯನ್ನು ಆಯೋಜನೆ ಮಾಡಿದೆ ಇದಕ್ಕೆ ಇಲಾಖೆಯ ಸಹಕಾರವನ್ನು ನಾವು ನೀಡ್ತಾ ಇದ್ದೇವೆ ಜೊತೆಗೆ ಈ ತರಬೇತಿ ಶಿಬಿರದ ನಂತರ ಒಂದು ಜನಪದ ಜಾತ್ರೆಯ ರೀತಿಯಲ್ಲಿ ಕಾರ್ಯಕ್ರಮ ಆಯೋಜನೆಗೊಂಡಿದೆ ನಾನು ಮಾನ್ಯ ಅಧ್ಯಕ್ಷರಿಗೆ ಹೇಳ್ತೀನಿ ಈ ಕಲಾವಿದರ ಜೊತೆಗೆ ಕನ್ನಡ ಸಂಸ್ಕೃತಿ ಇಲಾಖೆಯು ತಂಡಗಳು ಒಂದು ಎರಡು ಮೂರು ಸೇರಿಸಿ ಒಂದು ಒಳ್ಳೆಯ ರೀತಿಯ ಜನಪದ ಜಾತ್ರೆನ ಮಾಡೋಣ ಅಂತ ನಾನು ಈ ಸಂದರ್ಭದಲ್ಲಿ ಅವರಿಗೆ ಹೇಳ್ತಾ ಈ ಶಿಬಿರ ಯಶಸ್ವಿಯಾಗಿ ನಡೀಲಿ ಅಂತ ನಾನು ಶುಭಾಶಯವನ್ನು ಕೋರ್ತೇನೆ ವಂದನೆಗಳು ಧನ್ಯವಾದಗಳು ಸರ್ ಈಗ ನಾನು ಆಗಲೇ ಹೇಳಿದಾಗೆ ಬಹಳ ನಿರೀಕ್ಷೆಯ ಅಕಾಡೆಮಿ ಅಧ್ಯಕ್ಷರ ಪ್ರಥಮ ಕಾರ್ಯಕ್ರಮದ ಪ್ರಥಮ ಭಾಷಣ ಅವರಿಗೆ ಮರಿಯಮ್ಮನಹಳ್ಳಿ ತವರು ಮನೆ ಆದರೂ ಎರಡನೇ ತವ್ರ ಮನೆ ಉಡುಪಿ ಅವರಿಗೆ ಉಡುಪಿಗೆ ಎಷ್ಟು ಸರಿ ಬಂದಿದ್ದಾರೆ ಅಂತ ಹೇಳಿದ್ರೆ ಮರಿಯಮ್ಮನ ಹಳ್ಳಿಗೆ ಹೋದದ್ದು ಬಿಟ್ಟರೆ ನೆಕ್ಸ್ಟ್ ಜಾಸ್ತಿ ಬಂದಿದೆ ಉಡುಪಿಗೆ ಅಂತ ಹೇಳ್ಕೊಂಡು ಈಗ ಒಂದು ಏಳೆಂಟು ವರ್ಷದಿಂದ ನಮಗೆ ತುಂಬ ಆತ್ಮೀಯರಾಗಿರ್ತಕ್ಕಂತಹ ಮಂಜಮ್ಮ ಜೋಗತಿಯವರು ಈ ವರ್ಷ ಅಕಾಡೆಮಿ ಅಧ್ಯಕ್ಷರಾಗಿರೋ ನಮ್ಗೆ ತುಂಬ ಸಂತೋಷದ ವಿಚಾರ ಅವರ ಭಾಷಣಕ್ಕಾಗಿ ವೇದಿಕೆ ಈ ದಿನದ ಕಾರ್ಯಕ್ರಮಕ್ಕೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯ ಮಹನೀಯರಿಗೆ ಮತ್ತು ಈ ದಿನ ನೆರೆದಿರ್ತಕ್ಕಂಥ ಎಲ್ಲ ಬಂಧುಗಳು ಪತ್ರಿಕಾ ಮಾಧ್ಯಮದವರು ಕಲಾವಿದರು ಮತ್ತು ಗುರು ಶಿಷ್ಯರು ತಮ್ಮೆಲ್ಲರಿಗೂ ಈ ಮಂಜಮ್ಮ ಜ್ಯೋಕ್ತಿಯ ಅನಂತ ಅನಂತ ಕೋಟಿ ಕೋಟಿ ನಮನಗಳು ನನಗೆ ತುಂಬ ಸಂತೋಷ ಆಗ್ತಾ ಇದೆ ಏನು ಹೇಳ್ಬೇಕು ಅಂತನೂ ಗೊತ್ತಾಗ್ತಾನೆ ಇಲ್ಲ ಉಡುಪಿಗೂ ನನಗೂ ಅವಿನವ ಭಾವ ಸಂಬಂಧ ಇದೆ ಎಲ್ಲಿಯ ಬಯಲು ಸೀಮೆ ಎಲ್ಲಿಯ ಕರಾವಳಿ ಅಲ್ಲಿಗೂ ಇಲ್ಲಿಗೂ ಸಂಬಂಧನೇ ಇಲ್ಲ ಅದು ಬಯಲು ಸೀಮೆ ಇದು ಕರಾವಳಿ ಸೀಮೆ ಅಲ್ಲಿ ಬರೀ ಬಿಸಿಲು ಬಿಡ್ತಕ್ಕಂಥ ಸೀಮೆ ಇಲ್ಲಿ ಬರೀ ನೀರು ಸಿಗ್ತಕ್ಕಂಥ ಸೀಮೆ ಎಂದ ಎಲ್ಲಿದ್ದ ಎಲ್ಲಿಗೆ ಸಂಬಂಧ ನನಗನ್ಸುತ್ತೆ ಹೋದ ಜನ್ಮದಲ್ಲಿ ನಾನು ಈ ಉಡುಪಿ ಜಿಲ್ಲೆಯಲ್ಲೇ ಮಗಳಾಗಿ ಹುಟ್ಟಿದ್ನೇನೋ ಯಾರ ಮನೆಯಲ್ಲಾದರು ಅಂತ ದೇವರು ನನ್ನನ್ನು ಸೃಷ್ಟಿ ಮಾಡಿ ಹಾಕಬೇಕಾದ್ರೆ ಬಳ್ಳಾರಿ ಜಿಲ್ಲೆಗೆ ಒಂದು ಹಳ್ಳಿಗೆ ನಾನು ಉಡುಪಿಗೆ ಹಾಕ್ಬೇಕು ಅಂದ್ಕೊಂಡಿದ್ದೆನೇನೋ ಅದೇನೋ ಯಾವ ಟೈಮ್ನಲ್ಲಿ ನಾರದ ಬಂದು ಏನು ಕಿಡಿ ಇಟ್ಟನೇನೋ ಮತ್ತು ನಾನು ಬಳ್ಳಾರಿ ಜಿಲ್ಲೆಗೆ ಹೋಗ್ಬಿಟ್ಟಿದ್ದೆ ಆ ನಾರದ ಬರದೇ ಇದ್ದಿದ್ದರೆ ಉಡುಪಿ ಜಿಲ್ಲೆಗೆ ಮಗಳಾಗಿರ್ತಿದ್ದೆ ಉಡುಪಿ ಜಿಲ್ಲೆಯಲ್ಲಿ ಹುಟ್ಟದೇ ಇದ್ರೂ ಉಡುಪಿ ಜಿಲ್ಲೆಗೆ ನಾನು ಮನೆಯ ಮಗಳಾಗಿದ್ದೀನಿ ಅದು ತುಂಬ ಸಂತೋಷ ನನ್ನ ಪರಿಚಯ ಇಲ್ಲಿಗೆ ಹೆಂಗಾಯಿತು ಅನ್ನೋದು ಒಂದು 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 ನಿಮಿಷದಲ್ಲಿ ನಾನು ಅದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸುಮಾರಿಗೆ ಹದಿನಾರು ಹದಿನೇಳು ವರ್ಷದ ಕೆಳಗೆ ಯಾರ ಒಬ್ಬ ಅಧಿಕಾರಿ ಹೆಸ್ರು ಮರ್ತೋಗ್ಬಿಟ್ಟಿದ ಸಂತೋಷ ಏನೇ ಇತ್ತವ ಅಧಿಕಾರಿ ಮಲ್ಪೆ ಬೀಚಿನೆಲ್ಲ ಸೆಂಟ್ ಮೇರೀಸ್ ಐಲ್ಯಾಂಡ್ ದ್ವೀಪದಲ್ಲಿ ಓ ರೇವು ಪಾರ್ಟಿಗೆ ಬಂದಿದ್ದೆ ನಾನು ಅದು ಹೆಸರು ನೆನಪಿಲ್ಲ ರೇವು ಪಾರ್ಟಿಗೆ ಬಂದಿದ್ದೆ ಆ ರೇವು ಪಾರ್ಟಿ ಎಲ್ಲ ಗಬ್ಬೆದ್ದೋಗ್ಬಿಡ್ತು ಎಲ್ಲ ಚಾನೆಲ್ಗಳಲ್ಲಿ ಎಲ್ಲ ಟಿ ವಿಗಳಲ್ಲಿ ದೊಡ್ಡ ಸಮಸ್ಯೆ ಉಂಟಾಗ್ಬಿಡ್ತು ನಾನು ಆ ರೇವು ಪಾರ್ಟಿಗೆ ಬಂದು ಕಲಾವಿದರಾಗಿ ಯಾವತ್ತು ಹುಟ್ಟಬಾರ್ದಪ್ಪ ಅನಿಸ್ಬಿಟ್ಟಿತ್ತು ಅಷ್ಟು ಅಸಭ್ಯವಾಗಿ ಅಲ್ಲಿ ನಡ್ಕೊಂಡ್ರು ಜನಗಳು ಆ ರೇವು ಪಾರ್ಟಿಯಲ್ಲಿ ಅಂಥ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ನಾನು ತುಂಬ ಮನಸ್ಸು ನೊಂದ್ಕೊಂಡು ಹೋದೆ ನಾವು ಸರಿ ಇಂಥ ಕಾರ್ಯಕ್ರಮಕ್ಕೆ ಬರಲೇಬಾರ್ದು ಅಂತ ಎಲ್ಲ ಅಷ್ಟಲಿಲ್ಲ ಎಲ್ಲ ಅಷ್ಟಲಿಲ್ಲ ಅಲ್ಲಿ ಎಲ್ಲಿ ಅದೇ ನಡೀತಾ ಇತ್ತು ನಾವು ಯಾಕಿಂಥ ಕಾರ್ಯಕ್ರಮಕ್ಕೆ ಬಂದ್ವಿ ಅಂತ ತುಂಬ ನೊಂದ್ಕೊಂಡು ಹೋದ್ವಿ ಅದಾದ ನಂತರ ವೈದೇಹಿ ಹಿರಿಯ ಲೇಖಕಿ ವೈದೇಹಿಯವರು ಮಣಿಪಾಲ್ ವಿಶ್ವವಿದ್ಯಾಲಯದಿಂದ ಎಮ್ ಜಿ ಎಮ್ ಕಾಲೇಜ್ನಲ್ಲಿ ಸಾಧಕಿಯೊಂದಿಗೆ ಸಂವಾದ ಅಂತ ಒಂದು ಕಾರ್ಯಕ್ರಮಕ್ಕೆ ಕರೆದರು ಅವಾಗ ನಾನು ಮತ್ತು ನನ್ನ ತಂಡ ಎಲ್ಲರೂ ಬಂದ್ವಿ ಅಲ್ಲೇ ಎಮ್ ಜಿ ಎಮ್ ಕಾಲೇಜ್ನಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿದರು ಅಲ್ಲಿ ಸುಮಾರು ಜನ ಬಂದಿದ್ದರು ನಾನು ಸುಮಾರು ಹೊತ್ತು ಮಾತಾಡಿದ್ರೆ ಮತ್ತು ಕೇಳುವ ಪ್ರಶ್ನೆ ಉತ್ತರವನ್ನು ಕೊಟ್ಟೆ ಅದರಲ್ಲಿ ಕೆಲವೊಬ್ಬರು ಮಾತಾಡಬೇಕು ಮಾತಾಡಬೇಕಂದ್ರೆ ಸಮಯ ಆಗಿದ್ದರಿಂದ ನನಗೆ ಅವರಿಗೆ ಮಾತಾಡೋಕ್ಕಾಗಲಿಲ್ಲ ಅಂಥದ್ರಲ್ಲಿ ಒಬ್ಬ ಸ್ವರಾಜ್ಯ ಲಕ್ಷ್ಮಿ ತುಳು ಚಿತ್ರ ನಟಿ ಮತ್ತು ರಂಗಭೂಮಿ ನಟಿ ಮತ್ತು ಶಿಕ್ಷಕಿಯಾಗಿರ್ತಕ್ಕಂಥ ಅಲೆ ಊರಿನ ಸ್ವರಾಜ್ಯ ಲಕ್ಷ್ಮಿ ನಂಬರ್ ತೊಗೊಂಡಿದ್ರು ನಾನು ನಂಬರ್ ಹೇಳಿದ್ದೆ ನಿಮ್ಗೆ ಯಾರಿಗಾದ್ರೂ ಡೌಟ್ ಇದ್ದರೆ ನಂಬರ್ ತೊಗೊಂಡ್ರಿ ನನ್ನ ಜೊತೆ ಮಾತಾಡ್ರಿ ಅಂತ ಆವಾಗ ಆ ಸ್ವರಾಜ್ಮಿ ಸುಮಾರು ಒಂದು ಎಂಟು ದಿನ ಸುಮ್ಮನೆ ಇದ್ದರು ಅವ್ರ ಹತ್ರ ಹೇಗೆ ಮಾತಾಡೋದು ಅವ್ರ ಹತ್ರ ಹೇಗೆ ಮಾತಾಡಿದ್ರು ಅವರು ದೊಡ್ಡ ಕಲಾವಿದರು ಎಷ್ಟೆಲ್ಲ ಸಾಧನೆ ಮಾಡಿದ್ರು ಎಂಟು ದಿನ ಆದಮೇಲೆ ನನಗೆ ಫೋನ್ ಮಾಡಿದರು ಮೇಡಮ್ ನಮಸ್ತೆ ನಾನು ಸ್ವರಾಜ್ಯ ಲಕ್ಷ್ಮಿ ಅಲೆ ಊರಿಂದ ನಾನು ಎಮ್ ಜಿ ಎಮ್ ಕಾಲೇಜಲ್ಲಿ ಬಂದಿದ್ದೆ ಶೆಣೈ ಮಾಮನ ಜೊತೆ ನಾನು ಹಿಂದೆ ಕುಂತಿದ್ದೆ ಹಿಂದೆ ಕೂತಿದ್ದು ನಾನು ನಾವು ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ನಮ್ಮ ಮಾಮನ ಜೊತೆಗೆ ನಾನು ಹಿಂದೆ ಕುಂತಿರ್ತೀವಿ ಮುಂದೆ ಕುಂದ್ರಲ್ಲ ನಾನು ಮಾತಾಡಬೇಕಂದ್ರೆ ಸಮಯ ಸಿಗಲಿಲ್ಲ ನಾನು ಈಗ ಒಂದು ಎರಡು ನಿಮಿಷ ಮಾತಾಡಬಹುದಾ ಅಂದರು ಮೇಡಮ್ ಅನ್ಬೇಡಮ್ಮ ಲಕ್ಷ್ಮೀ ನಿಂಗೆ ವಯಸ್ಸು ಎಷ್ಟು ಅಂತ ಕೇಳಿದೆ ಅವರು ನನಗಿನ್ನ ಮೂರ್ನಾಲ್ಕು ವರ್ಷ ಚಿಕ್ಕವರಾಗಿದ್ದರು ಪ್ರೀತಿಯಿಂದ ಅಕ್ಕ ಅಂತ ಕರಿ ಸಾಕು ಬಂದೆ ಅವತ್ತು ನಮ್ಮ ಅಕ್ಕ ತಂಗಿಯ ಸಂಬಂಧ ಫೋನಿನ ಸಂಭಾಷಣೆಯಲ್ಲಿ ಸುಮಾರು ದಿನಗಳು ಬಂತು ಆಗ ಶ್ರಾವಣ ಮಾಸ ಬಂತು ಶ್ರಾವಣ ಮಾಸ ಬಂದಾಗ ನನ್ನ ನಮ್ಮ ಸಂಪ್ರದಾಯದಲ್ಲಿ ಶ್ರಾವಣ ಮಾಸದಲ್ಲಿ ಹುಂಡಿ ತೆಂಗಿನಕಾಯಿ ಕಾಯಿ ತೆಂಗಿನಕಾಯಿ ಮತ್ತು ಬಳೆ ಅರಿಶಿಣ ಕುಂಕುಮ ತವರು ಮನೆ ಮಕ್ಕಳಿಗೆ ಕೊಡ್ತಕ್ಕಂಥ ಒಂದು ಪದ್ಧತಿ ಆ ಒಂದು ಪದ್ಧತಿ ಪ್ರಕಾರ ವೈದೇಹಿಯವರಿಗೂ ಮತ್ತು ಲಕ್ಷ್ಮಿಯವರಿಗೂ ಒಂದೊಂದು ಸೀರೆ ತಗೊಂಡು ಉಂಡೆ ತಗೊಂಡು ತೆಂಗಿನಕಾಯಿ ಅರಿಶಿಣ ಕುಂಕುಮ ಬಳೆ ಹೂವು ಎಲ್ಲ ತಗೊಂಡು ಮಕ್ಕಳಿಗೆ ಮನೆ ಮಕ್ಕಳಿಗೆ ಯಾವ ರೀತಿ ಗೌರವ ಕೊಡ್ತೀವೋ ನಮ್ಮನ್ನು ಅಲ್ಲಿ ಕರೆಯೋಕ್ಕಾಗಲ್ಲ ಅವ್ರನ್ನ ನಾನೇ ಅಲ್ಲಿಗೆ ಹೋಗೋಣ ಅಂತ ನಾನು ಅವ್ರ ಮನೆಗೆ ಹೋದೆ ತುಂಬ ಅದ್ಭುತ ಪರಿಚಯ ಆಯಿತು ನಾನು ಬಂದ ಮೇಲೆ ಮತ್ತೆ ರವಿರಾಜ್ ಅವರು ಅವತ್ತೇ ಒಂದು ಬೀದಿ ನಾಟಕ ಇತ್ತು ರವಿ ಜ ರಾಜ್ ಅವ್ರದ್ದು ಅವರು ಅವತ್ತು ಆ ಬೀದಿ ನಾಟಕದಲ್ಲಿ ಸ್ವರಾಜ್ಯ ಲಕ್ಷ್ಮಿ ಪಾತ್ರ ಇದೆ ಮೇಡಮ್ ನೀವು ಬೇಗ ಹೊರಟು ಬರಬೇಕು ಅಂತ ಕಾಲ್ ಮಾಡಿದರು ಇಲ್ಲ ನಮಗೆ ನಮ್ಮ ಮನೆಗೆ ಬಳ್ಳಾರಿಯಿಂದ ಮಂಜಮ್ಮ ಜೋಗತಿ ಅಂತ ಅದ್ಭುತ ಕಲಾವಿದೆ ಬಂದಿದ್ದಾರೆ ಅವ್ರನ್ನ ಮನೇಲಿರೋದರಿಂದ ಒಂದು ಸ್ವಲ್ಪ ಲೇಟಾಗಿ ಬರ್ತೀನಿ ಅಂದ್ರೆ ಹೌದಾ ಹೆಸರು ಏನು ಯಾವ ಕಲಾವಿದರು ಎಲ್ಲ ರವಿರಾಜ್ ಅವ್ರು ಕೇಳಿದಾಗ ಓಕೆ ಓಕೆ ಪರವಾಗಿಲ್ಲ ಅವ್ರನ್ನ ಕರ್ಕೊಂಡು ಬಂದುಬಿಡ್ರಿ ಅವ್ರ ಕಡೆಯಿಂದನೇ ನಾವು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ಸೋಣ ಅಂತಿದ್ರು ಹೇಳಿದ್ರು ವಿಶ್ವನಾಥ ಅವತ್ತು ಅದನ್ನು ಉದ್ಘಾಟನೆ ಮಾಡಬೇಕಾಗಿತ್ತು ಅವತ್ತು ನನ್ನ ಕಡೆಯಿಂದ ಆ ಬೀದಿ ನಾಟಕವನ್ನು ಉದ್ಘಾಟನೆ ಮಾಡಿ ಅವತ್ತು ನಾನು ಅಲ್ಲೊಂದು ಸ್ವಲ್ಪ ಮಾತಾಡಿದೆ ಅಲ್ಲಿ ಮಾತಾಡಿದ ಮೇಲೆ ಮತ್ತೆ ಡಾಕ್ಟ್ರ್ ಇದ್ದರು ನಾಳೆ ನಮ್ಮ ಹಾಸ್ಪಿಟ್ಲಿಗೆ ಕರ್ಕೊಂಬರ್ರಿ ಆಸ್ಪೆಟ್ಲಲ್ಲೇ ನೇರ ಪ್ರಸಾರವನ್ನು ಮಾಡೋಣ ಮೊಬೈಲ್ನಲ್ಲಿ ಅಂತ ಹೇಳಿದರು ಆಮೇಲೆ ಅದು ಪ್ರಸಾರ ಆಯಿತು ಆಮೇಲೆ ಅವಿನಾಶ್ ಬಂದಿದ್ದರಲ್ಲಿಗೆ ಅತ್ಯುತ್ತಮ ಅದ್ಭುತ ನಿರೂಪಣೆಕಾರ ಅಂತ ಒಬ್ಬ ಅವಿನಾಶ್ ಬಂದಿದ್ದ ಅವಾಗ ಅವರವರೆಲ್ಲ ಸೇರಿ ಬೀಯಿಂಗ್ ಸೋಷಿಯಲ್ ಕಡೆಯಿಂದ ಮತ್ತೊಂದು ಅದ್ಭುತ ಇದರಲ್ಲಿ ರಮೇಶ್ ಅವ್ರು ಇರ್ತಾರೆ ಯು ಕೆನ್ ವಿತ್ ರಮೇಶ್ ಕಾರ್ಯಕ್ರಮ ಹೇಳ್ಕೊಡ್ತಿರ್ತಾನೆ ಅಂಥ ಒಂದು ಕಾರ್ಯಕ್ರಮವನ್ನು ಹೆಜ್ಜೆ ಗುರುತು ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರು ಆ ಹೆಜ್ಜೆ ಗುರುತು ಕಾರ್ಯಕ್ರಮ ಎಷ್ಟು ಅದ್ಭುತವಾಗಿ ಮಾಡಿದ್ರು ಅಂದರೆ ಉಡುಪಿಯಲ್ಲಿ ನಾನು ಜೋಗತಿ ಆಗಿದ್ದಕ್ಕೆ ಸಾರ್ಥಕವಾಯಿತು ಅವತ್ತು ನಾನು ಬದುಕಬಾರ್ದು ಅಂತ ವಿಷ ಕುಡ್ದೇ ಅವತ್ತು ಬದುಕಿದ್ದಕ್ಕೆ ಇವತ್ತು ಸಾರ್ಥಕ ಅಂತಂದರು ಅಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ನನಗೆ ಅದ್ಭುತ ಮನೆ ಮಗಳಿಗೆ ಕೊಟ್ಟಂಥ ಗೌರವ ಕೊಟ್ಟರು ಆ ಸ್ವಾಗತ ಆಗಿರ್ಬೋದು ನನಗೆ ಹೋಗ್ಬೇಕಾದ್ರೆ ಎಷ್ಟು ಗೌರವ ಕೊಟ್ಟರು ಮತ್ತು ಆಮೇಲೆ ಮರಬಾರ್ದು ಗೋಲ್ಡ್ನರ್ ಕರ್ಕೊಂಡು ಹೋದ್ರು ಮಲ್ಬಾರ್ ಗೋಲ್ಡ್ನರ್ ಕರ್ಕೊಂಡೋಗಿ ಅವರೆಲ್ಲ ನನಗೆ ಮೆಟ್ಲು ಹತ್ತಕ್ಕೆ ಆಗಲ್ಲ ಸಾರ್ ಅಂದ್ರೆ ಇಲ್ಲ ಮನೆಯ ಪಾದ ಸ್ಪರ್ಶ ನಮ್ಮ ಅಂಗಡಿಗೆ ಆಗ್ಬೇಕಂತ ಆ ಮೆಟ್ಲುಗಳಲ್ಲೆಲ್ಲ ಹತ್ತಿಸಿ ಎಲ್ಲ ಕಡೆ ಓಡಾಡಿಸಿ ಮತ್ತೆ ಆಮೇಲೆ ಇವರು ಅವರು ಎಲ್ಲ ಸೇರಿ ಒಂದು ಫ್ಯಾನ್ ಕೊಟ್ಟು ಕುಕ್ಕರ್ ಕೊಟ್ಟು ಅಕ್ಕಿ ಚೀಲ ಕೊಟ್ಟು ಸೀರೆ ಕುಬ್ಸು ಅರಿಶಿಣ ಕುಂಕುಮ ಎಲ್ಲ ಕೊಟ್ಟು ಉಡಿ ತುಂಬಿ ಮನೆ ಮಗಳ ಥರ ಕಳಿಸಿದ್ರು ಅಂದಿನಿಂದ ಇಂದಿನವರೆಗೆ ನನಗೆ ಯಾವುದೇ ಕೊರತೆ ಇಲ್ಲ ನನಗೆ ಮತ್ತೆ ಮಂಗಳೂರಲ್ಲಿ ಮತ್ತೆ ಒಂದು ಅವಾರ್ಡ್ ಕೊಟ್ಟರು ಸಂದೇಶ ಪ್ರಶಸ್ತಿ ಅಂತಂದು ಆ ಸಂದೇಶ ಕಲಾ ಟ್ರಸ್ಟ್ನವರು ಅದಾದ ನಂತರ ಮತ್ತೆ ಕೋಟದಲ್ಲಿ ಶಿವರಾಮ್ ಕಾರಂತರು ಊರಲ್ಲಿ ವರ್ಷೋತ್ಸವ ಪ್ರಶಸ್ತಿ ಅಂತ ಅದ್ಭುತ ಕಾರ್ಯಕ್ರಮವನ್ನು ಮಾಡಿ ವರ್ಷೋತ್ಸವ ಪ್ರಶಸ್ತಿಯನ್ನು ಕೊಟ್ಟರು ನಿನ್ನೆ ಚಿತ್ರ ಸಂಸ್ಥೆಯವರು ಹಳ್ಳಾಡಿಯಲ್ಲಿ ಮಾತೃಹೃದಯ ಅಂತ ಒಂದು ಬಿರುದನ್ನು ಕೊಟ್ಟು ಮನೆ ಮಗಳಿಗೆ ಗೌರವ ಕೊಟ್ಟಂಥ ಗೌರವವನ್ನು ಕೊಟ್ಟು ಮತ್ತೆ ನಾನು ಮಾಡಿದಂಥ ಚಿತ್ರವನ್ನು ಅವತ್ತು ನಿನ್ನೆ ಬಿಡುಗಡೆ ಮಾಡಿದರು ಇದು ಯಾವ ಜನ್ಮದ ಸಂಬಂಧನೋ ಗೊತ್ತಿಲ್ಲ ನಾನು ನಿಜವಾಗಿ ಹೇಳ್ತಾ ಇದ್ದೀನಿ ತಾವೆಲ್ಲರೂ ಮಕ್ಕಳು ಬಂದಿದ್ದೀರಾ ಆವಾಗ ಒಂದು ಕಾಲ ಇತ್ತು ಗುರು ದಕ್ಷಿಣೆ ಕಟ್ ಕೊಟ್ಟು ಕಲೆಯನ್ನು ಕಲಿಬೇಕು ಗುರು ದಕ್ಷಿಣೆಯನ್ನು ಕೊಟ್ಟು ಕಲೆಯನ್ನು ಕಲಿಬೇಕು ಗುರುಗಳ ಹತ್ರ ಹೋಗಿ ಅವ್ರನ್ನ ಕಾಡಿ ಬೇಡಿ ಹತ್ತು ಕರೆದು ಕೊನೆಗೆ ಅವರಿಗೆ ಗುರು ದಕ್ಷಿಣೆಯನ್ನು ಕೊಟ್ಟು ಅವರಿಗೆ ನಾವು ಕಲೆಯನ್ನು ಕಲಿತಾ ಇದ್ವಿ ಏಕಲವ ತನ್ನ ಹೆಬ್ಬರಳನ್ನೇ ಕೊಟ್ಟ ಆದರೆ ನೀವು ಯಾರು ಅಂತ ಕೆಲಸ ಮಾಡೋದು ಬೇಕಾಗಿಲ್ಲ ಇವತ್ತು ಕ ಸರ್ಕಾರ ಗುರು ದಕ್ಷಿಣೆ ಮತ್ತು ಶಿಷ್ಯ ದಕ್ಷಿಣೆಯನ್ನು ಕೊಟ್ಟು ಸರ್ಕಾರ ಕಲಿಸ್ತಾ ಇದೆ ಇವತ್ತು ಅಷ್ಟೇ ವ್ಯತ್ಯಾಸ ಅವತ್ತು ಗುರು ದಕ್ಷಿಣೆ ಇತ್ತು ಇವತ್ತು ಶಿಷ್ಯ ದಕ್ಷಿಣೆಯನ್ನು ಸೇರಿದೆ ಈಗ ಯಾರು ಕ ಕಲಿಯಕ್ಕೆ ಬರ್ತಾ ಇಲ್ಲ ಹಂಗಾಗಿ ಶಿಷ್ಯಂದ್ರಿಗೂ ಆ ಸಂಭಾವನೆಯನ್ನು ಕೊಡುತ್ತಾ ಇವತ್ತು ಕಲೆಗಳನ್ನು ಕಲಿಸುವಂಥ ವ್ಯವಸ್ಥೆಯನ್ನು ಮಾಡಿದೆ ಮತ್ತು ಗುರು ಶಿಷ್ಯ ಪರಂಪರೆ ಪುರಾತನ ಕಾಲದಿಂದ ನಾವು ಬಂದಿರತಕ್ಕಂಥದ್ದು ಗುರು ಶಿಷ್ಯರ ಸಂಬಂಧ ತಾಯಿ ಮಕ್ಕಳ ಸಂಬಂಧ ಇದ್ದಂಗೆ ದಯವಿಟ್ಟು ನೀವು ಶಿಬಿರಾರ್ಥಿಗಳು ಬಂದಿದ್ದಾರೆ ಆ ಗುರುಗಳು ಒಂದು ವೇಳೆಯಲ್ಲಿ ಯಾವುದಾದ್ರೂ ಒಂದು ಸಿಟ್ಟು ಮಾತಾಡಿದರೆ ಅಥವಾ ಗದ್ರಿಸಿದ್ರೆ ಬೈದರೆ ಯಾವಾಗಲೂ ನೀವು ಬೇಜಾರು ಮಾಡ್ಕೋಬೇಡ್ರಿ ಯಾರು ಸಿಟ್ಟು ಹೇಳಿ ಬುದ್ಧಿ ಹೇಳಿ ಗದ್ರಿಸಿ ಬೈತಾರೋ ಅವ್ರ ಹತ್ರನೇ ಒಂದು ತುತ್ತ ಅನ್ನ ಇರೋದು ಯಾರು ನಗ ನಗುತ್ತಾ ಮಾತಾಡ್ತಾರೋ ಅವ್ರ ಒಳಗಡೆ ಕತ್ರಿ ಹಾಕ್ತಾರೆ ಯಾರು ಬಣ್ಣದ ಮಾತು ಮಾತಾಡ್ತಾರೋ ಅವ್ರೊಳಗಡೆ ಕತ್ರಿ ಹಾಕ್ತಾರೆ ಏಯ್ ಸರ್ ನಿಲ್ಲು ಯಾರು ಗದ್ರಿಸ್ತಾರೋ ಅವರೇ ಬಾಪಿ ಅಂತ ಕರೀತಾರೆ ನಾನು ಅವಾಗ ಬೈಬಾರ್ದಾಗಿತ್ತು ಬೈದ್ಬಿಟ್ಟನಲ್ಲ ನನಗೆ ಟೆನ್ಷನ್ ಆಗಿಬಿಟ್ಟಿತ್ತಪ್ಪ ಅದಕ್ಕೆ ಬೈದೆ ಅಂತ ಮತ್ತೆ ಸಮಾಧಾನ ಮಾಡ್ತಾರೆ ಆ ಥರ ಸಮಾಧಾನ ಮಾಡುವವರು ತ ತಾಯಿ ಒಬ್ಬಳೆ ತಾಯಿ ಅಂದರೆ ಗುರು ಗುರು ಅಂದರೆ ತಾಯಿ ದಯವಿಟ್ಟು ನೀವು ಯಾರು ಬೇಜಾರಾಗಬೇಡ್ರಿ ಮತ್ತು ಮತ್ತೆ ನೀವು ಮಕ್ಕಳಿಗೆ ಇನ್ನೊಂದು ಮಾತು ಹೇಳ್ತೀನಿ ನೀವು ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ನಿತ್ಯ ಕರ್ಮಾದಿಗಳಾದ ತಕ್ಷಣ ನಿಮ್ಮ ಮನೆಗೆ ಒಂದು ಕಾಲನ್ನು ಮಾಡಿ ಫ್ರೆಂಡ್ಸಿಗೆ ಮಾಡೋಕ್ಕೆ ಹೋಗ್ಬೇಡ್ರಿ ಮೊದಲು ಮೊದಲು ಮನೆಯವರಿಗೆ ಫೋನ್ ಮಾಡಿ ನಾವು ಸುರಕ್ಷಿತವಾಗಿ ಇದ್ದೀವಿ ನಮ್ಮದು ರಾತ್ರಿಯೆಲ್ಲ ನಿದ್ದೆ ಆಯಿತು ಊಟ ಆಯಿತು ಬೆಳಗ್ಗೆ ಎದ್ದು ಸ್ನಾನ ತಿಂಡಿ ಎಲ್ಲ ಆಯಿತು ಈಗ ನಾವು ಪ್ರಾಕ್ಟೀಸಿಗೆ ಹೋಗ್ತಾ ಇದ್ದೀವಿ ಅಂತ ಮೊದಲು ಮನೆಗೆ ಸಂದೇಶವನ್ನು ಕೊಡಿ ಆನಂತರ ಸ್ವಿಚ್ ಆಫ್ ಮಾಡಿ ಕಲೆಯನ್ನು ಕಲಿಯೋ ತನಕ ಸ್ವಿಚ್ ಆಫ್ ಮಾಡಿ ಮಧ್ಯಾಹ್ನ ಊಟಕ್ಕೆ ಬಂದಾಗ ಮತ್ತೆ ಆನ್ ಮಾಡಿ ಊಟ ಆದಮೇಲೆ ಮನೆಗೆ ಫೋನ್ ಮಾಡಿ ಮೊದಲು ಅಮ್ಮ ಊಟ ಆಯಿತು ನಾವೆಲ್ಲ ಚೆನ್ನಾಗಿದ್ದೀವಿ ಅಂತ ಮತ್ತೆ ಸ್ವಿಚ್ ಆಫ್ ಮಾಡಿ ಮತ್ತೆ ನಿಮ್ಮ ಕಾರ್ಯವನ್ನು ಆರಂಭಿಸಿ ಮತ್ತೆ ಸಂಜೆ ನಿಮ್ಮ ತರಬೇತಿ ಶಿಬಿರ ಮುಗಿದ ತಕ್ಷಣವೇ ಮತ್ತೆ ನಿಮ್ಮ ಮನೆಗೆ ಫೋನ್ ಮಾಡಿ ಅಮ್ಮ ನಮ್ಮದು ಕಾರ್ಯಕ್ರಮ ಮುಗೀತು ಇನ್ನು ಊಟ ಮಾಡಿ ಮಲಗ್ತೀವಿ ನಮ್ಮ ಚಿಂತೆ ಮಾಡಬೇಡಿ ಅಂತ ಕೆಲವೊಂದು ಹುಡುಗರು ಬಂದಿರ್ಬೋದು ಹೆಣ್ಣು ಆಗಿರ್ಬೋದು ಗಂಡ ಆಗಿರ್ಬೋದು ಹಾಳಾಗೋಗ್ಲಿ ಮನೆ ಕೆಲಸ ಮಾಡಿ ಮಾಡಿ ಸಾಕಾಗಿತ್ತು ಎಲ್ಲಾದರೂ ಒಂದು ಎಂಟು ದಿನ ಆರಾಮಾಗಿ ಹೋಗೋಣ ಅಂದರೆ ಈ ಹಾಳು ಮನೆ ಕೈಯ್ಯೇ ಬಿಡೋಂಗಿಲ್ಲ ನಮ್ಮನ್ನು ಅಂತಿರುತ್ತೆ ಅಂಥವ್ರು ಬೇಜಾರಾದರು ಆರಾಮಾಗಿ ಅವ್ರಿಗೆ ಆಟ ತಪ್ಪಿಸ್ಕೊಂಡು ಬಂದೀವಿ ಅಂತ ನೀವು ಅವ್ರನ್ನ ಮರೆಯೋಕ್ಕೆ ಹೋಗ್ಬೇಡ್ರಿ ಅವ್ರಿಗೆ ಮೊದಲು ಫೋನನ್ನು ಮಾಡಿ ನೀವು ನೀವು ಅಗಲೆಲ್ಲ ನೀವು ಫೋನನ್ನು ಹಿಡ್ಕೊಂಡು ಚಾಟ್ ಮಾಡೋದು ಫ್ರೆಂಡ್ಸಿಗೆ ಹಾಯ್ ಬಾಯ್ ಅನ್ನೋದು ಉಂಡ್ರಾ ತಿಂದ್ರ ಎದ್ರ ಮಕಂಡ್ರಾ ಅಂತ ಅದೆಲ್ಲ ಬಿಟ್ಟುಬಿಡಿ ಮೊಬೈಲನ್ನು ಜಾಸ್ತಿ ಬಳಸಬೇಡ್ರಿ ನಿಮಗೆ ಸಮಯ ಇತ್ತಂದರೆ ಇಲ್ಲೇ ಈ ಲೈಬ್ರರಿ ಇದೆ ಒಳಗೆ ಯಾವುದಾದ್ರೂ ಸಾಧಕರ ಪುಸ್ತಕಗಳಿದೆ ಸಾಧಕರ ಜಾ ವಿದ್ವಾಂಸರ ಪುಸ್ತಕಗಳಿದೆ ಅದೊಂದು ಪುಸ್ತಕವನ್ನು ಹಿಡ್ಕೊಂಡು ಹೋದ್ರಿ ನೀವು ಮೊಬೈಲನ್ನು ಎಷ್ಟು ತಲೆ ತಗ್ಗಿಸಿ ಓದ್ತಿರೋ ಜೀವನದಲ್ಲಿ ಯಾವತ್ತೂ ತಲೆ ಎತ್ತಕ್ಕೆ ಬಿಡೋಲ್ಲ ಅದು ಮೊಬೈಲ್ ನಿಮಗೆ ಅದೇ ಒಂದು ಪುಸ್ತಕವನ್ನು ಹಿಡ್ಕೊಂಡು ಹೋದ್ರಿ ನೀವು ಸಾವಿರಾರು ಜನರಲ್ಲಿದ್ದರೂ ನಾನು ವೀರಾದಿ ವೀರ ನಾನು ವೀರ ಕನ್ನಡಿಗ ನಾನು ಹೆಮ್ಮೆಯ ಪುತ್ರ ಅಂತ ನೀವು ರಾಜಾರೋಷವಾಗಿ ಎದೆ ಎತ್ತಿ ನಡೀತೀರಿ ಖಂಡಿತ ಮಕ್ಕಳು ನೀವು ಅದನ್ನೆಲ್ಲ ಪಾಲಿಸ್ತೀರಿ ಅಂತ ಹೇಳ್ತಾ ಮೊಟ್ಟ ಮೊದಲನ ಬಾರಿಗೆ ಇವತ್ತು ನಾನು ಕರ್ನಾಟಕ ಜಾನಪದ ಅಕಾಡೆಮಿಯಿಂದ ತರಬೇತಿ ಶಿಬಿರವನ್ನು ಇಲ್ಲಿ ಹಮ್ಮಿಕೊಂಡಿದ್ದೀನಿ ಹಮ್ಮಿಕೋಬೇಕಾದ್ರೆ ನಾನು ರವಿರಾಜ ಅವರಿಗೆ ಕೇಳಿದೆ ರವಿ ಅಂದರೆ ಅಮ್ಮ ಎಂತ ಹೇಳು ಮಾರಾಯ್ತಿ ಅಂದ ಇಲ್ಲ ರವಿ ನಾನೊಂದು ಕಾರ್ಯಕ್ರಮ ಮಾಡಬೇಕು ನಿಮ್ಮ ಉಡುಪಿಯಲ್ಲೆಂದೆ ಅಮ್ಮ ಏನು ಕಾರ್ಯಕ್ರಮ ಮಾಡ್ತೀಯ ನೀನು ಕೇಳಬಾರ್ದು ನನಗೆ ನನಗೆ ಆರ್ಡ್ರ್ ಮಾಡಬೇಕು ರವಿ ಈ ಥರ ಮಾಡು ಅಂತ ಹೇಳಬೇಕು ನಾನು ಮಾಡ್ತೀನಿ ನಾನು ಅನ್ನೋದು ಅಲ್ಲ ಅಮ್ಮ ಹಿಂದೆ ಸಾವಿರಾರು ಜನ ಇದ್ದಾರೆ ಕೊಡುಗೈ ದಾನಿಗಳಿದ್ದಾರೆ ಶೆಣೈ ಮಾಮ್ನಂತವ್ರು ಇವತ್ತು ನಾನು ಮಾಮ ಅಂತ ಇದ್ದೀನಿ ಅವರೆಲ್ಲರೂ ಮಾಮ ಅಂತಾರಂತೆ ಅದಕ್ಕೆ ನಾನು ಮಾಮ ಅಂತೀನಿ ಆ ಶಣ್ಣೈ ಮಾಮ ಅವರು ಇದ್ದಾರೆ ಇದು ಮಾಡ್ತಾರೆ ಅಂತ ಅವ್ರು ಎಷ್ಟು ದೊಡ್ಡ ಗುಣ ಅಂದರೆ ಯಾರೇ ಏನೇ ಕಾರ್ಯಕ್ರಮ ಮಾಡಿದರೂ ಅವರು ಕೈ ಎತ್ತಿ ದಾನ ಮಾಡ್ತಾರೆ ಅವ್ರ ಕೈಲಾದಷ್ಟು ದಾನ ಮಾಡ್ತಾರೆ ನನಗೆ ಮನೆ ಕಟ್ಟೋದಕ್ಕೆ ಸಹಾಯ ಮಾಡಿ ಅಂತ ಸ್ವರಾಜ್ಯ ಲಕ್ಷ್ಮಿ ಕೇಳಿದಾಗ ನನಗೂ ಮೊನ್ನೆ ಬಂದಾಗ ಒಂದು ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಇದು ಮಂಜಮ್ಮ ಕೂಡ ಅಂತ ಸ್ವರಾಜ್ಯ ಲಕ್ಷ್ಮಿ ಕೈಯಲ್ಲಿ ಕೊಟ್ಟಿದ್ದಾರೆ ಅಂತ ಒಂದು ಕೊಡುಗೆ ದಾನಿ ಸಾಕಷ್ಟು ಜನಗಳ ಹತ್ರ ದುಡ್ಡಿರುತ್ತೆ ಕೊಡೋ ಮನಸ್ಸಿರೋಂಗಿಲ್ಲ ಬೆಲ್ಲದಂತ ಮಾತಾಡ್ತಾರೆ ವಿನಗ ಬೆಲ್ಲ ಯಾರು ಕೊಡೋದಿಲ್ಲ ಬೆಲ್ಲ ಕೊಡೋ ಬೆಲ್ಲ ಕೊಡೋದಿಲ್ಲ ಬೆಲ್ಲದಂತ ನಾಕೆ ಮಾತಾಡ್ತಾರೆ ಬೆಲ್ಲದ ಮಾತುಗಳೊಂದಿಗೆ ಬೆಲ್ಲವನ್ನು ಕೊಡ್ತಕ್ಕಂಥವರು ಶೆಣ್ಣ್ಯವರು ಅಂಥವರು ನಮ್ಮ ಉಡುಪಿ ಜಿಲ್ಲೆಯಲ್ಲಿದ್ದಾರೆ ಅಂದರೆ ಸಂತೋಷ ಹಿರಿಯರು ಒಂದು ಮಾತು ಹೇಳ್ತಾರೆ ಕೊಡುವ ಕೈ ಬಡವನಾದರೆ ಕೊಡುವ ಒಡೆಯನು ಬಡವನಲ್ಲ ಸರ್ವಜ್ಞ ನಾವೇನು ಕೈ ಎತ್ತಿ ದಾನ ಮಾಡ್ತೀವೋ ಇದು ನಮ್ಮ ಕೈ ಬಡತನದ ಕೈ ನಮಗೇನು ಸೌಕಾರ ಒಬ್ಬ ಮೇಲಿದನಲ್ಲ ಅವ್ನು ಯಾವತ್ತೂ ಬಡವಲ್ಲ ಎಲ್ಲರಿಗೂ ಸಮನಾಗಿ ಅನಿಸುತ್ತಿರ್ತಾನೆ ಅವನು ಯಾವತ್ತೂ ಬಡವನಲ್ಲ ನಾವು ಇರೋದನ್ನು ಇನ್ನೊಬ್ಬರಿಗೆ ಕೊಟ್ಟು ಹಂಚಿ ತಿನ್ನೋಣ ಇನ್ನೊಬ್ಬರಿಗೆ ನಾವು ಸೇರಿಸ್ಕೊಂಡು ನಾವು ಬಾಳೋಣ ಅಂತಾನೂ ಹೇಳ್ತಾ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಸರ್ಕಾರ ಇನ್ನೂ ಹೆಚ್ಚಿನ ಅನುದಾನವನ್ನು ಕೊಟ್ಟಿದ್ದೀನಿ ನಿಜವಾದರೆ ಮತ್ತೊಂದು ಬಾರಿ ಉಡುಪಿಯಲ್ಲಿ ಮತ್ತೆ ತರಬೇತಿ ಶಿಬಿರವನ್ನು ಹಮ್ಮಿಕೊಳ್ಳೋಣ ಅದರಲ್ಲಿ ಇವತ್ತು ವಿಶೇಷವಾಗಿ ಮಲ್ಲಕಂಬವನ್ನು ನಾವು ತರಬೇತಿ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು ಕನಿಷ್ಠ ಅರವತ್ತು ಜನ ಶಿಬಿರಾರ್ಥಿಗಳು ಬಂದಿದ್ದಾರೆ ಹನ್ನೊಂದು ಜನ ಗುರು ಗುರುಗಳು ಮತ್ತು ಸಹಾಯಕರು ಹನ್ನೊಂದು ಜನ ಬಂದಿದ್ದಾರೆ ಈ ಶಿಬಿರದಲ್ಲಿ ಅದರಲ್ಲಿ ಮಲ್ಲಕಂಬ ಕಲಿಯೋರು ಮಾತ್ರ ಚಿಕ್ಕ ಮಕ್ಕಳು ಅವರಿಗೆ ಮಕ್ಕಳಿಗೆ ಕಲಿಸಬೇಕು ಆ ಕಲೆಯನ್ನು ಉಳಿಸ್ಬೇಕು ಬೆಳೆಸಬೇಕು ಇಲ್ಲಿ ತನಕ ಯಾವ ಅಧ್ಯಕ್ಷರು ಮಲ್ಲ ಕಂಬನ ತರಬೇತಿ ಶಿಬಿರ ಮಾಡಿಲ್ಲ ನಾ ಬಂದ ಮೇಲೆ ಪ್ರಕಾಶ್ ಅವರು ಮತ್ತು ಅಕಾಡೆಮಿಯವರು ರಿಜಿಸ್ಟ್ರು ಎಲ್ಲರೂ ಸೇರಿ ಮಲ್ಲಕಂಬ ತರಬೇತಿ ಶಿಬಿರವನ್ನು ಕೊಡೋಣ ಹೇಳಿದಕ್ಕೆ ಚಿಕ್ಕ ಮಕ್ಕಳನ್ನು ಸಹ ಅದಕ್ಕೆ ಆಯ್ಕೆ ಮಾಡ್ಕೊಂಡಿದ್ವಿ ಇದು ಪರಿಶಿಷ್ಟ ಪಂಗಡ ಆಗಿರ್ಬೋದು ಪರಿಶಿಷ್ಟ ಜಾತಿ ಆಗಿರ್ಬೋದು ಮತ್ತು ಸಾಮಾನ್ಯ ಯೋಜನೆ ಅಡಿಯಲ್ಲಿ ಸಹ ಕಾರ್ಯಕ್ರಮಗಳ ತರಬೇತಿ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಸರ್ಕಾರ ಮನಸ್ಸು ಮಾಡಿ ಇವತ್ತು ಭಾರತ ದೇಶದಲ್ಲಿ ಒಬ್ಬ ತೃತೀಯ ಲಿಂಗಿಯನ್ನು ಜಾನಪದ ಅಕಾಡೆಮಿಯ ಅಧ್ಯಕ್ಷರನ್ನಾಗಿ ಮಾಡಿದೆ ಮೊನ್ನೆ ನಾನು ಸಿ ಎಮ್ ಅವ್ರಿಗೆ ಹೇಳಿದ್ದೀನಿ ಸರ್ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದೀರಿ ನನಗೆ ಯಾರು ಅಭಿನಂದನೆ ಅಂತ ಹೇಳಿಲ್ಲ ಎಲ್ಲ ಇಡೀ ರಾಜ್ಯನೇ ಸರ್ಕಾರಕ್ಕೆ ಅಭಿನಂದನೆ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿದರೆ ಆ ಅಭಿನಂದನನ್ನು ನೀವು ಸ್ವೀಕಾರ ಮಾಡಬೇಕಾದ್ರೆ ನಾನು ಕೇಳಿದಷ್ಟು ದುಡ್ಡನ್ನು ಕೊಟ್ಟು ನನ್ನ ಕೈಯಿಂದ ನೂರಾರು ಕೆಲಸಗಳನ್ನು ಮಾಡಿಸಿದರೆ ಸರ್ಕಾರಕ್ಕೆ ಒಂದು ಒಳ್ಳೆಯ ಹೆಸರು ಬರುತ್ತೆ ಆಗ ಮಂಜಮ್ಮ ಜೋಗತಿನೂ ನ ಹೆಸರು ಉಳಿಯುತ್ತೆ ಯಾಕಂದರೆ ಹಲವಾರು ವಿದ್ವಾಂಸರು ಮಾತಾಡಿದ್ದಾರೆ ಹಲವಾರು ವಿದ್ವಾಂಸರು ಏನೆಲ್ಲ ಮಾತಾಡಿದರೆ ಜಾನಪದ ಕ ಕಲಾವಿದರಿಗೆ ಮನೆಯನ್ನು ಕೊಡಲಿ ಮಾಶಾಸನ ಕೊಡಲಿ ಪ್ರಶಸ್ತಿಯನ್ನು ಕೊಡಲಿ ಮನೆ ಕಟ್ಟಿಸಿಕೊಡಲಿ ಜಾನಪದ ಕಲಾವಿದ ವಿದ್ವಾಂಸರಲ್ಲದೆ ಇರುವವರನ್ನು ಜಾನಪದ ಅಕಾಡೆಮಿಗೆ ಅಧ್ಯಕ್ಷರನ್ನಾಗಿ ಮಾಡಿದ್ದಕ್ಕೆ ನಮಗೆ ಅಸಮಾಧಾನವಿದೆ ಅಂತ ಒಬ್ಬರು ರಾಜೀನಾಮೆನೇ ಕೊಟ್ಟಿದ್ದಾರೆ ಆದರೆ ಸರ್ಕಾರ ಮನಸ್ಸು ಮಾಡಿದರೆ ನನಗೆ ಅವ್ರ ಬಾಯಿಗೆ ಬಡದಂಥ ಕೆಲಸಗಳನ್ನು ನಿಮ್ಮೆಲ್ಲರ ಆಶೀರ್ವಾದದಿಂದ ನಿಮ್ಮ ಪ್ರೀತಿಯ ಚಪ್ಪಾಳೆಯಿಂದ ಇವತ್ತು ನಾನು ಕರ್ನಾಟಕದ ಅಧ್ಯಕ್ಷರಾಗಿದ್ದೀನಿ ಜಾನಪದ ಅಗ್ಗ ಅಕಾಡೆಮಿ ಅಧ್ಯಕ್ಷನೇ ನಾನಿವತ್ತು ಜಾನಪದ ಅಕಾಡೆಮಿ ಅಧ್ಯಕ್ಷರನ್ನಾಗಿನಂದರೆ ನೀವೆಲ್ಲರೂ ಪ್ರೀತಿಯಿಂದ ಕೊಟ್ಟಂಥ ಭಿಕ್ಷೆ ಅದು ಅದು ನನ್ನ ಬಿ ಕೊಟ್ಟಂಥ ಭಿಕ್ಷೆ ನನಗೆ ಅಂತ ಹೇಳ್ತಾ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋಣ ಮುಂದೆ ಇರೋಣ ಸಂಧೆ ಅವರು ಬಂದಿದ್ದಾರೆ ಮಕ್ಕಳೆಲ್ಲರೂ ಸಂಧೆ ಅವರನ್ನು ಪರಿಚಯ ಮಾಡಿಕೊಳ್ಳಿ ಅದ್ಭುತ ವಾಕ್ಚತುರ್ಯವನ್ನು ಹೊಂದಿರತಕ್ಕಂಥವ್ರು ಮಾತಾಡ್ತಾ ಮಾತಾಡ್ತಾ ನಗಸಿಬಿಡ್ತಾರೆ ಎಲ್ಲರನ್ನು ನಗಸ್ಬಿಡ್ತಾರೆ ಅಂಥವರೆಲ್ಲ ಬಂದಿದ್ದಾರೆ ಹಿರಿಯರೆಲ್ಲರೂ ಬಂದಿದ್ದಾರೆ ನಿನ್ನೆ ವಾರ್ತಾಧಿಕಾರಿಗಳ ಜೊತೆ ಮಾತಾಡೋದಕ್ಕೆ ಅಮ್ಮ ಖಂಡಿತ ಬರ್ತೀನಿ ನೀನು ನಾಳೆ ಅಂದರು ಇವತ್ತು ಅವರೆಲ್ಲರೂ ಬಂದಿದ್ದಾರೆ ಇವತ್ತು ನನಗೆ ತುಂಬ ಖುಷಿಯಾಗುತ್ತೆ ಇದೆ ನಾವೆಲ್ಲರೂ ಬೆಳಕಿಗೆ ಬರಬೇಕಂದ್ರೆ ಪತ್ರಿಕಾ ಮಾಧ್ಯಮದ ಮಾಧ್ಯಮದವರು ಮುಖ್ಯ ಅವರು ಬೆಳೆಸ್ತಾ ಇದ್ದಿದ್ರೆ ಇವತ್ತು ನಾನು ಈ ಮಟ್ಟಕ್ಕೆ ಬರ್ತಿದ್ದಿಲ್ಲ ನಾನು ಎಲ್ಲೇ ಕಾರ್ಯಕ್ರಮಕ್ಕೆ ಹೋದರೂ ನನ್ನ ಒಂದು ಕಾರ್ಯಕ್ರಮವನ್ನು ಹೈಲೈಟ್ ಮಾಡ್ತಿದ್ದರೆ ಯಾಕಂದರೆ ಇಡೀ ಕರ್ನಾಟಕದಲ್ಲಿ ನನ್ನ ಒಂದು ಟೀಮ್ ಮಾತ್ರ ಇದ್ದಿದ್ದು ಮೂಲ ಜಾನಪದ ನೃತ್ಯ ತರಬೇತಿ ನ ಪಡೆದಂಥವ್ರು ನಾವು ಒಬ್ಬರೇ ಇದ್ವಿ ನಮ್ಮದೊಂದೇ ಟೀಮು ಆಮೇಲೆ ಗುರು ಶಿಷ್ಯ ಪರಂಪರೆ ರಡಿಯಲ್ಲಿ ಕಾರ್ಯಕ್ರಮಗಳನ್ನು ತಗೊಂಡ್ವಿ ಮಾಡಿದ್ವಿ ಕಲ್ತ್ವಿ ನಮ್ಮ ಕಾರ್ಯಕ್ರಮವನ್ನು ಎಲ್ಲ ಕಡೆ ಹೈಲೈಟ್ ಮಾಡಿ ನನ್ನನ್ನು ಅತ್ಯುನ್ನತ ಮಟ್ಟಕ್ಕೆ ಸೇರಿಸಿದವರು ಬ ಪತ್ರಿಕಾ ಮಾಧ್ಯಮದವರು ಮತ್ತು ದೂರದರ್ಶನದವರು ಅಂತ ಹೇಳುತ್ತಾ ಈ ಜನ ಇಷ್ಟೋ ತನಕ ನನ್ನ ಮಾತುಗಳನ್ನು ಶಾಂತ ರೀತಿಯಿಂದ ಆಲಿಸಿದ್ದಕ್ಕೆ ಮತ್ತು ವೇದಿಕೆ ಮೇಲೆ ಎಲ್ಲರಿಗೂ ತಮ್ಮೆಲ್ಲರಿಗೂ ಕರ್ನಾಟಕ ಸರ್ಕಾರದ ಜಾನಪದ ಅಕಾಡೆಮಿಯ ತುಂಬ ಚಿರುದುಣಿ ಆಗಿರೀತಿ ಐದು ದಿನಗಳ ಕಾಲ ತಮ್ಮ ಜೊತೆಗಿರ್ತೀನಿ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಬಿಡ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಮಾತು ನಾನು ಆಗಲೇ ಹೇಳಿದ್ದೆ ಬಹಳ ನಿರೀಕ್ಷೆಯ ಮಾತು ಅಂತೇಳಿ ನಿರೀಕ್ಷೆಗೂ ಮೀರಿದ ಮಾತುಗಳನ್ನು ಆಡಿದಂತಹ ಅಕಾಡೆಮಿಯ ಅಧ್ಯಕ್ಷರಿಗೆ ಅನಂತ ಅನಂತ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ ಈ ಒಂದು ಸಂದರ್ಭದಲ್ಲಿ ಅಕಾಡೆಮಿಯಿಂದ ಸೈಲೆಂಟಾಗಿ ನಮಗೆ ಸಪೋರ್ಟ್ ಮಾಡಿದಂಥ ನಾನು ಇವತ್ತು ಇವತ್ತೇ ಅವರನ್ನು ಬೆಳಗ್ಗೆ ನೋಡಿರೋದು ಒಂದು ಸಹಿತ ಫೋನ್ ಕಾಲ್ ಮಾಡಿರಲಿಲ್ಲ ರಿಜಿಸ್ಟ್ರಾರ್ ನಮ್ರತಾ ಅವರಿಗೆ ಸೊ ಅಷ್ಟು ವ್ಯವಸ್ಥಿತವಾಗಿ ಅವರು ನಮಗೆ ಏನೆಲ್ಲ ವ್ಯವಸ್ಥೆ ಆಗಬೇಕು ಅನ್ನುವಂಥದ್ದನ್ನ ಪ್ರಕಾಶರ ಮೂಲಕ ನಮಗೆ ತಲುಪಿಸಿ ಇಬ್ರು ಸಹ ಅತ್ಯಂತ ವ್ಯವಸ್ಥಿತವಾಗಿ ರೀತಿಯಲ್ಲಿ ಇಲ್ಲಿವರೆಗೆ ಮುಂದುವರೆಯಲು ಕಾರಣರಾಗಿರ್ತಕ್ಕಂಥ ನಮ್ರತಾ ಮೇಡಮ್ ಅವರಿಗೂ ರಿಜಿಸ್ಟ್ರಾರ್ ಅವರಿಗೂ ಹಾಗೂ ಪ್ರಕಾಶ್ಗೂ ಕೂಡ ಈ ಸಂದರ್ಭದಲ್ಲಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ಈಗ ಸ್ಮರಣಿಕೆಯನ್ನು ನೀಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂತಹ ವೈ ಲಕ್ಷ್ಮಣ್ ಅವರಿಗೆ ಅಕಾಡೆಮಿಯ ಎಚ್ ಪ್ರಕಾಶ್ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ಸಭಾಧ್ಯಕ್ಷನ್ ಅಧ್ಯಕ್ಷತೆಯನ್ನು ವಹಿಸಿರುವ ತಕ್ಕಂತಹ ಮಾತ ಮಂಜಮ್ಮ ಜೋಗತಿಯವ್ರಿಗೂ ಕೂಡ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ತಾರೆ ನಮ್ಮ ಜೊತೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ವರದೇಶ್ ಹೆರಗಂಗೆ ಅವರಿದ್ದಾರೆ ಅವರಿಗೂ ಕೂಡ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಗೌರವಾಧ್ಯಕ್ಷರು ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನ ಉಡುಪಿ ಯು ವಿಶ್ವನಾಶಣೆ ಅವರನ್ನು ಸ್ಮರಣಿಕೆ ನೀಡಿ ಗೌರವಿಸಬೇಕು ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಶ್ರೀ ಕುಮಾರ್ ಬೆಕ್ಕೇರಿ ಅವರನ್ನು ಕೂಡ ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತೇಳಿ ಕೇಳ್ಕೊಳ್ತಾರೆ ಅಧ್ಯಕ್ಷರು ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನ ಉಡುಪಿ ಪ್ರೊಫೆಸರ್ ಶಂಕರ್ ಅವರನ್ನು ಕೂಡ ಗೌರವಿಸಬೇಕು ಅಂತೇಳಿ ಕೇಳ್ಕೊಳ್ತಾರೆ ಶಂಕರ್ ಅವರಿಗೆ ಹಾಗೆ ರಿಜಿಸ್ಟ್ರಾರ್ ಎನ್ ನಮ್ರತಾ ಅವರಿಗೂ ಸ್ಮರಣಿಕೆ ನೀಡಿ ಗೌರವಿಸಬೇಕು ಧನ್ಯವಾದ ರಾಧಿಕಾ ಅವರಿಗೆ ಅವಕಾಶ ಅದಕ್ಕಿಂತ ಮುಂಚೆ ಈ ಒಂದು ಸಂದರ್ಭದಲ್ಲಿ ಅಕಾಡೆಮಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂತಹ ಮಂಜಮ್ಮ ಜೋಗತಿಯವರನ್ನು ಗುರುತಿಸಬೇಕು ಅಂತ ಹೇಳಿ ಕೇಳಿಕೊಂಡಾಗ ವಾಸ್ತುವರವರು ಅವರಿಗೆ ಗೌರವಿಸಬೇಕು ಅಂತ ಹೇಳಿ ಕೇಳ್ಕೊಂಡಿದ್ದಾರೆ ವೇದಿಕೆಗೆ ಬಂದು ಅವರಿಗೆ ಹೋಗುಚ್ಚವನ್ನು ನೀಡಿ ಗೌರವಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಯುವ ಕಲಾವಿದ ರಾಮಾಂಜಿಯವರು ಕೂಡ ಗೌರವಿಸ್ತಾ ಇದ್ದಾರೆ ಧನ್ಯವಾದ ರಾಧಿಕಾ ಅವರಿಗೆ ಅವಕಾಶ ಮಾನವನ ನಾಗರಿಕತೆಯ ತಳಹದಿಯೇ ಜಾನಪದ ಕಲೆಗಳು ಎಲ್ಲ ಕಲಾ ಪ್ರಕಾರಗಳಿಗೂ ಜಾನಪದ ಕಲೆಯೇ ತಾಯಿಬೇರು ಆ ನಿಟ್ಟಿನಲ್ಲಿ ಪ್ರಪ್ರಥಮ ಬಾರಿಗೆ ಉಡುಪಿ ಜಿಲ್ಲೆಗೆ ಈ ತರಬೇತಿ ಶಿಬಿರ ಆಯೋಜಿಸಲು ಇಲಾಖೆ ಸಮ್ಮತಿ ನೀಡಿದ್ದು ತಮಗೆ ನಮಗೆಲ್ಲ ತುಂಬ ಸಂತೋಷ ತಂದಿದೆ ಕರ್ನಾಟಕ ಜಾನಪದ ಅಕಾಡೆಮಿ ಬೆಂಗಳೂರು ಇವರ ನೇತೃತ್ವದಲ್ಲಿ ಸಾಂಸ್ಕೃತಿಕ ವಿಶ್ವ ಪ್ರತಿಷ್ಠಾನ ರಿಜಿಸ್ಟರ್ ಉಡುಪಿ ಹಾಗೂ ಪ್ರಾದೇಶಿಕ ಜಾನಪದ ರಂಗಕಲೆಗಳ ಅಧ್ಯಯನ ಕೇಂದ್ರ ಉಡುಪಿ ಇವರ ಸಹಯೋಗದೊಂದಿಗೆ ಗಿರಿಜನ ಉಪಯೋಜನೆ ಅಡಿಯಲ್ಲಿ ಪರಿಶಿಷ್ಟ ಪಂಗಡ ಶಿಬಿರಾರ್ಥಿಗಳಿಗಗಳಿಗೆ ವಿವಿಧ ಜಾನಪದ ಪ್ರಕಾರಗಳಿಗೆ ತರಬೇತಿ ಶಿಬಿರ ಉದ್ಘಾಟನೆಯನ್ನು ನೆರವೇರಿಸಿದ ಶ್ರೀ ವೈ ಲಕ್ಷ್ಮಣ್ ಅವರಿಗೆ ಮನದಾಳದ ಧನ್ಯವಾದಗಳು ಈ ಚಿಕ್ಕ ಚೊಕ್ಕ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಬಿ ಮಂಜಮ್ಮ ಜೋಗತಿ ಅವರಿಗೂ ಹೃದಯಾಂತರಳದ ಧನ್ಯವಾದಗಳು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀಯುತ ಪ್ರೊಫೆಸರ್ ವರದೇಶ್ ಹಿರೇಗಂಗೆ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಅತಿಗ ಅತಿಥಿಗಳಾಗಿ ಆಗಮಿಸಿದ ಶ್ರೀಯುತ ಯು ವಿಶ್ವನಾಥ್ ಶೆಣಾಯ್ ಶ್ರೀ ಕುಮಾರ್ ಬೆಕ್ಕೇರಿ ಹಾಗೂ ಪ್ರೊಫೆಸರ್ ಶಂಕರ್ ಇವರಿಗೆ ಮನಪೂರ್ವಕ ಧನ್ಯವಾದಗಳು ತರಬೇತಿ ನೀಡುವ ಗುರುಗಳಿಗೂ ಸಹಾಯಕರಿಗೂ ಹಾಗೂ ಶಿಬಿರಾರ್ಥಿಗಳಿಗೂ ಆಧಾರ ಪೂರ್ವಕವಾದ ಧನ್ಯವಾದಗಳು ಈ ಕಾರ್ಯಕ್ರಮವನ್ನು ಮಾಧ್ಯಮಗಳ ಮೂಲಕ ಬಿತ್ತರಿಸಲು ಆಗಮಿಸಿದ ನಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ಇಲಾಖೆಯ ಪರವಾಗಿ ಮತ್ತು ಸಾಂಸ್ಕೃತಿಕ ವಿಶ್ವ ಪ್ರತಿಷ್ಠಾನದ ಪರವಾಗಿ ಅಭಿನಂದನೆಗಳು ಈ ನಮ್ಮ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ನಮ ತಮಗೆಲ್ಲರಿಗೂ ಹೃತ್ಪೂರ್ವಕ ಮಗದೊಮ್ಮೆ ಧನ್ಯವಾದಗಳು